सदाहं सम्प्रदायज्ञं जिनेन्द्रं सदाशयं सद्गुरुं नित्यानन्दं कृताचार्यं समाश्रये श्री श्री नित्यानन्देन्द्र सरस्वती महासद्गुरुभ्यो नमः ननो येनैव धर्मेण यद् रूप्यते तदेव तस्य स्वरूपम् इति ब्रह्मणोपि येन विशेषेण निरूपणम् तदेव तस्य स्वरूपं स्यात्। अतः उच्यते चैतन्यं पृथिव्यादीनाम् अन्यतमस्य सर्वेषां विपरिणतानां वा धर्मो न भवति तथा श्रोत्रादीनां अन्तःकरणस्य च धर्मो न भवति। पूर्वपक्षे लोकदृष्टियिंद ಒಂದು ಆಕ್ಷೇಪಣೆ ಮಾಡ್ತಾ ಇದ್ದಾನೆ ಸ್ವಾಮಿ, ಯಾವುದನ್ನ ಯಾವ ಶಬ್ದಗಳಿಂದ ನಿರೂಪಣೆ ಮಾಡ್ತಿರೋ ಅದು ಅದರ ಸ್ವರೂಪ ಏನು ಅಲ್ಲ 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 ಅಂದ್ಬಿಟ್ರೆ ನೀವು ಏನಾದ್ರೂ ಹೇಳ್ರೆ ಅದಕ್ಕೊಂದು ಸ್ವರೂಪ ಇದ್ದೇ ಇರುತ್ತಲ್ಲ। ಹಿಂದೆ ಏನ್ ತಿಳಿದ್ರು ನಾಮರೂಪಕೃತವಾದ್ದೆಲ್ಲ ಬ್ರಹ್ಮದ ಉಪಾಧಿ, ಆ ಸ್ವರೂಪ ಅಲ್ಲ ಅಂತ ಹೇಳಿದ್ರಲ್ಲ, ಯಾವ ಧರ್ಮದಿಂದ ಯಾವುದನ್ನು ನಿರೂಪಣೆ, ಧರ್ಮ ಅಂದ್ರೆ ಗುಣ, ಯಾವ ಗುಣಗಳಿಂದ ಯಾವುದನ್ನ ನೀವು ನಿರೂಪಣೆ ಮಾಡಿ ರೂಪ ತೋರಿಸ್ತೀರೋ ಇಂಥದ್ದು ಇಂಥದ್ದು ಅಂತ ಹೇಳ್ತೀರೋ, ತದೇವ ತಸ್ಯ ಸ್ವರೂಪಂ, ಬಿಸಿಯಾಗಿರೋದು ಅಗ್ನಿ, ತಣ್ಣಗಿರೋದು ನೀರು, ಅದೇ ಅದರ ಸ್ವರೂಪ, ಪ್ರಕಾಶ ಸ್ವರೂಪ ಅನ್ನೋ ಸೂರ್ಯ, ಪ್ರಕಾಶ ಅನ್ನೋ ಸೂರ್ಯ, ಬ್ರಹ್ಮಣೋಪಿ ಏನು ವಿಶೇಷಣೆ ನಿರೂಪಣ, ಹಾಗೆ ಬ್ರಹ್ಮಕ್ಕೂ ಯಾವ ವಿಶೇಷಣ, ಸತ್ಯಂ ಜ್ಞಾನಂ ಅನಂತಂ, ಅದು ವಿಶೇಷಣ ರೂಪವೇ, ಬ್ರಹ್ಮಕ್ಕೆ ಏನೂ ಇಲ್ಲ ಏನೂ ಇಲ್ಲ ಅಂತ ಯಾಕೆ ಹೇಳ್ತೀರಿ? ಯಾವ ವಿಶೇಷಣಗಳಿಂದ ಬ್ರಹ್ಮವನ್ನು ನಿರೂಪಣೆ ಮಾಡ್ತೀರೋ ತದೇವ ತಸ್ಯ ಸ್ವರೂಪಂ ಸ್ಯಾತ್, ಅದೇ ಅದರ ಸ್ವರೂಪ ಆಗು, ಆದ್ರಿಂದಲೇ ಬ್ರಹ್ಮಕ್ಕೆ ಚೈತನ್ಯ ಸ್ವರೂಪ ಅಂತ ಹೇಳಿದ್ದಾರೆ, ಜ್ಞಾತ ಏವ ಅನ್ನೋ ಸೂತ್ರವೂ ಇದೆ, ಸತ್ಯಂ ಜ್ಞಾನಂ ಚೈತನ್ಯ ಸ್ವರೂಪ, ಯಾಕೆ ಚೈತನ್ಯ ಬ್ರಹ್ಮ ಸ್ವರೂಪ ಅಂದ್ರೆ ಪೃಥಿವ್ಯಾದೀನಾಂ ಅನ್ಯತಮಸ್ಯ ಸರ್ವೇಷಾಂ ವಿವರಣತಾನಾಂ ವ ಧರ್ಮೋ ನ ಭವತಿ, ಪೃಥಿವ್ಯಾದಿ ಪಂಚಭೂತಗಳಲ್ಲಿ ಯಾವುದರಲ್ಲೂ ಚೈತನ್ಯ ಇಲ್ಲ, ಅರಿವು ಅನ್ನೋದು ಇಲ್ಲ, ಭೂಮಿಯಲ್ಲಿ, ನೀರಿನಲ್ಲಿ, ತೇಜಸ್ಸಿನಲ್ಲಿ ಅರಿವಿಲ್ಲ ಅಂತ ಗೊತ್ತಾ? ರೂಮಲ್ಲಿ ಬಟ್ಟೆ ಉಟ್ಕೊಳ್ಳುವಾಗ ಬೆಳಕಿದೆ ಉಟ್ಕೊಳ್ಳಲ್ಲ, ಗಾಳಿದೆ ಉಟ್ಕೊಳ್ಳಲ್ಲ ಅಂತ ಹೇಳಲ್ಲ, ಯಾಕಂದ್ರೆ ಅದು ಹೇಗಿದ್ದು ಗೊತ್ತಾಗಲ್ಲ ಅಂತ ಗೊತ್ತು, ಮನುಷ್ಯ ಇದ್ರೆ ಹೊರಗೋಗು ಅಂತಾರೆ, ಅಂದ್ರೆ ಅರಿವಿರೋದು ಯಾವುದ್ರಲ್ಲಿ, ಅರಿವಿ ಯಾವ ವ್ಯವಹಾರದಲ್ಲೂ ನಾವು ಕಂಡಿದೀವಿ, ಯಾವ್ದು ಗೊತ್ತಾಗತ್ತೆ ಅಂದ್ರೆ ಅರಿವು ಗೊತ್ತಾಗತ್ತೆ ಅಂತ ತುಂಬಾ ಸೂಕ್ಷ್ಮ ಹೋಗ್ಬಾರ್ದು, ಸಾಮಾನ್ಯವಾಗಿ ಲೋಕ ವ್ಯವಹಾರದಲ್ಲಿ ಪೃಥಿವಿಯಿಂದ ಹಿಡಿದು ಆಕಾಶದ ಪಂಚಭೂತಗಳಿಗಾಗಲಿ, ಅದರಿಂದ ವಿಪರಿಣತಾನ ಅದರ ವಿಕಾರಗಳಿಗಾಗಲಿ, ಅಂದ್ರೆ ಕಲ್ಲು, ಮಣ್ಣು, ಕುರ್ಚಿ, ಚಾಪೆ, ಅವುಗಳಿಗೂ ಅರಿವಿಲ್ಲ, ಮಂಚ ಇದೆ, ಮಂಚಕರಿವಿದೆಯಾ ಇಲ್ಲ, ಹೀಗೆ ಪೃಥಿವ್ಯಾದಿ ಪಂಚಭೂತಗಳಿಗೂ ಪಾಂಚಭೌತಿಕ ವಸ್ತುಗಳಿಗೂ ಅರಿವು ಅನ್ನೋ ಸ್ವರೂಪ ಅಲ್ಲ, ಚೈತನ್ಯ ಅನ್ನೋ ಸ್ವರೂಪ ಅಲ್ಲ. ಇನ್ನು ಶ್ರೋತ್ರಾದೀನ ಅಂತಃಕರಣ, ಇನ್ನು ಒಳಗಿರುವ ಕಿವಿ ಮೊದಲಾದ ಇಂದ್ರಿಯಗಳಿಗೂ ಮನಸ್ಸಿಗೂ ಅರಿವು ಅನ್ನೋ ಸ್ವರೂಪ ಅಲ್ಲ, ಅದಕ್ಕೂ ಟೆಂಪ್ರರಿ ಬರುತ್ತೆ ಚಾರ್ಜು ಡಿಸ್ಚಾರ್ಜು, ಅದರದ್ದು ಸ್ವರೂಪ ಅಲ್ಲ. ಹಾಗೆ ಇನ್ವರ್ಟರ್ಗೆ ಕರೆಂಟ್ ಚಾರ್ಜ್ ಆಗಿ ಡಿಸ್ಚಾರ್ಜ್ ಆದರೆ ಇನ್ವರ್ಟರಲ್ಲಿ ಕರೆಂಟ್ ಇರೋದೇ ಇಲ್ಲ, ಸ್ವರೂಪ ಅಲ್ಲ. ಪಾತ್ರೆಗೆ ಬಿಸಿ ಬಂದ್ರೆ ಅದು ಪಾತ್ರೆಯ ಸ್ವರೂಪ ಅಲ್ಲ, ಬಿಸಿ ಬೇರೆಯಿಂದ ಬಂದದ್ದು, ಅದನ್ನೇ ನಾವು ಉಪಾಧಿ ಅಂತೀವಿ. ಉಷ್ಣವನ್ನ ಅಭಿವ್ಯಕ್ತಿ ಮಾಡೋಕ್ ಸಾಧನ ಪಾತ್ರೆ ಅಷ್ಟೇ ಹೊರತು ಪಾತ್ರೆಯಲ್ಲಿ ಉಷ್ಣ ಇಲ್ಲ. ಹೀಗೆ ಅರಿವು ಎಲ್ಲಿದೆ ಅಂತ ಹೇಳಿದ್ರು ಅದೇ ಅದರ ಸ್ವರೂಪ, ಬ್ರಹ್ಮನ ಸ್ವರೂಪ, ಚೈತನ್ಯನ ಸ್ವರೂಪ ಇಲ್ಲ ಹೇಳಕ್ ಬರಲ್ಲ, ಯಾಕೆ ಹೇಳ್ತೀರ ಅಂತ ಪೂರ್ವಪಕ್ಷಿ ಮಾತಿನಲ್ಲೂ ಎಷ್ಟೋ ಯುಕ್ತಿ ಇದೆ, ಅನುಭವ ಇದೆ, ಪೂರ್ವಪಕ್ಷಿ ಹೇಳಿದ್ದಷ್ಟು ತಪ್ಪು ಅಂತಲ್ಲ. ಅಂತಃಕರಣ ಧರ್ಮೋ ನಭವತಿ ಇತಿ ಬ್ರಹ್ಮಣೋ ರೂಪಂ, ಚೈತನ್ಯವೇ ಬ್ರಹ್ಮದ ಸ್ವರೂಪ ಅಂತ ಆಯ್ತಲ್ಲ, ಬ್ರಹ್ಮ ರೂಪ್ಯತೆ ಚೈತನ್ಯೇನ, ಬ್ರಹ್ಮವನ್ನ ಚೈತನ್ಯ ಅನ್ನೋ ಸ್ವರೂಪದಿಂದ ಹೇಳ್ತೀವಿ, ಅದೇ ಅದರ ಸ್ವರೂಪ, ಕಾಣುತ್ತಲ್ಲ ಏನ್ ರೂಪ ಇಲ್ಲ, ರೂಪ ಇಲ್ಲ, ಶಬ್ದ ಸ್ಪರ್ಶಮ ರೂಪಮ ಹೇಳ್ಬಿಟ್ರೆ ಕಾಣುತ್ತಲ್ಲ ಚೈತನ್ಯ ಸ್ವರೂಪ.
ತಥಾಚೋಕ್ತಂ ಅಷ್ಟೇ ಅಲ್ಲ, ಬರೀ ನಾವ್ ಹೇಳೋದು ಅನುಭವ ಯುಕ್ತಿ ಅಲ್ಲ, ಶ್ರುತಿಯಲ್ಲೂ ಇದೆ. ವಿಜ್ಞಾನ ಆನಂದಂ ಬ್ರಹ್ಮ, ವಿಜ್ಞಾನ ಘನ ಏವ ಸತ್ಯಂ, ಜ್ಞಾನಮನಂತಂ ಬ್ರಹ್ಮ ವಿಜ್ಞಾನಂ ಬ್ರಹ್ಮ ಇದಿ ಚ ಬ್ರಹ್ಮಣೋ ರೂಪಂ ನಿರ್ದಿಷ್ಟಂ ಶ್ರುತಿಷು. ಈ ರೀತಿಯಾಗಿ ಶ್ರುತಿಗಳಲ್ಲಿ ಬ್ರಹ್ಮದ ಸ್ವರೂಪ ಚೈತನ್ಯ ಅರಿವು ಅನ್ನೋದನ್ನ ವಿಜ್ಞಾನ ಆನಂದಂ ಬ್ರಹ್ಮ ಅಲ್ಲೊಂದು ಜಾಗದಲ್ಲಿ ಹೇಳಿದೆ. ವಿಜ್ಞಾನ ಘನ ಏವ ಬೃಹದಾರಣಿಕ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ತೈತ್ತಿರಿ, ಅಲ್ಲೂ ಜ್ಞಾನಂ ಅಂತಿದೆ, ಪ್ರಜ್ಞಾನಂ ಬ್ರಹ್ಮ ಐತ್ರೇಯ. ಹೀಗೆ ಬ್ರಹ್ಮದ ಸ್ವರೂಪ ರೂಪವನ್ನು ಕೂಡ ಹೇಳಿದೆಯಲ್ಲ, ಬ್ರಹ್ಮಕ್ಕೆ ರೂಪ ಇಲ್ಲ ರೂಪ ಇಲ್ಲ ಯಾಕೆ ಹೇಳ್ತೀರಿ ನೀವು ಅಂತ ಪೂರ್ವಪಕ್ಷಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಆಯ್ತು, ಸತ್ಯಮೇವಂ ಅಂದ್ರು. ಆಯ್ತು, ಶ್ರುತಿಗಳಲ್ಲಿ ಚೈತನ್ಯ ಸ್ವರೂಪ ಅಂತ ಹೇಳಿರೋದು ನಿಜ, ಬ್ರಹ್ಮ ಚೈತನ್ಯ ಗೊತ್ತಾಗತ್ತೆ ಅಂತ ಹೇಳಿರೋದು ನಿಜ, ಬ್ರಹ್ಮವನ್ನು ಬಿಟ್ಟು ಯಾವುದಕ್ಕೂ ಚೈತನ್ಯ ಅನ್ನೋದು ಸೇರಿಲ್ಲ ಅಂತ ಹೇಳಿರೋದು ನಿಜ. ಆದರೆ ಬ್ರಹ್ಮ ಚೈತನ್ಯ ಅಂತ ಹೇಳಿರೋ ಶಬ್ದ ಇದೆಯಲ್ಲ ಅದು ಯಾವ ಅರ್ಥ ಅಂತ ಹೇಳ್ತಾರೆ. ತಥಾಪಿ ತತ್ ಅಂತಃಕರಣ ದೇಹೇಂದ್ರಿಯ ಉಪಾಧಿ ದ್ವಾರೇಣೈವ ವಿಜ್ಞಾನಾದಿ ಶಬ್ದೈಃ ನಿರ್ದಿಶ್ಯತೆ ತದನುಕಾರಿತ್ವಾತ್ ದೇಹಾದಿ ವೃದ್ಧಿ ಸಂಕೋಚ ಛೇದಾದಿಷು ನಾಶ ಇಚ್ಛೆ ಇಲ್ಲ. ಇಲ್ಲಿ ವಿ ಬೇಕಾ, ಇಚ್ಛೆದ ಇದೆಯಾ? ಅಷ್ಟ ಅರ್ಥ ಅದೇ ನಾಶೇಶು ಚ ಸ್ವತಃ. ಆದರೂ ಅಂದ್ರು ತಥಾಪಿ ತತ್ ತತ್ ಅಂದ್ರೆ ಆ ಬ್ರಹ್ಮ, ಆ ಬ್ರಹ್ಮ ಚೈತನ್ಯ ಅಂತ ಅಂದ್ರೆ ತತ್ ಅಂದ್ರೆ ಚೈತನ್ಯ ಅಂತ ಅರ್ಥ ಮಾಡ್ಬೋದು. ತಚ್ಛಬ್ದಿಂದ ಬ್ರಹ್ಮ ಅಂತ ಅರ್ಥ ಮಾಡ್ಬೋದು, ಚೈತನ್ಯ ಅಂತ ಅರ್ಥ ಮಾಡ್ಬೋದು. ಅಂತಃಕರಣ ದೇಹೇಂದ್ರಿಯ ಉಪಾಧಿ ದ್ವಾರೇಣೈವ ಅಂತಃಕರಣದಲ್ಲಿ ಬರುತ್ತೆ ಅರಿವೋ, ಅದನ್ನೇ ಅಂತಃಕರಣದನ್ನು ಇಟ್ಕೊಂಡು ಆ ಶಬ್ದ ಬಳಸಿರೋದು ಜ್ಞಾನ ಚೈತನ್ಯ ಅದೆಲ್ಲ ಅಂತಃಕರಣಕ್ಕೆ ಸೇರಿರೋದು. ಅಂತಃಕರಣ ದೇಹ ಇಂದ್ರಿಯ ಉಪಾಧಿ ದ್ವಾರದಿಂದಲೇ ಆ ಚೈತನ್ಯ ಅಭಿವ್ಯಕ್ತವಾಗೋದ್ರಿಂದ ವಿಜ್ಞಾನಾದಿ ಶಬ್ದ ನಿರ್ದಿಶ್ಯತೆ. ವಿಜ್ಞಾನ ಅರಿವು, ಜ್ಞಾನ ಅನುಭವ, ಯಾವ ಶಬ್ದವೂ ಸ್ವರೂಪಕ್ಕೆ ಹತ್ರ ಅಲ್ಲ. ಅದು ಹತ್ರ ಇರೋದು ಈ ಉಪಾಧಿಗಳಲ್ಲಿದೆ, ಈ ಶಬ್ದವನ್ನೇ ಅದಕ್ಕೆ ಬಳಸಿದ್ದೀವಿ. ವಿಜ್ಞಾನಾದಿ ಶಬ್ದ ಹೀ ನಿರ್ದಿಶ್ಯತೆ, ಆ ಬ್ರಹ್ಮ ಸ್ವರೂಪವನ್ನ ವಿಜ್ಞಾನ ಚೈತನ್ಯ ಅನುಭವ ಪ್ರಜ್ಞಾ ಈ ಶಬ್ದಗಳಿಂದ ಪ್ರಜ್ಞಾನಂ ಇತ್ಯಾದಿ ಶಬ್ದಗಳಿಂದ ನಿರ್ದೇಶ ಮಾಡ್ತೀವಿ. ತದನುಕಾರಿತ್ವ ಅಂತಂದ್ರೆ ಆ ಉಪಾಧಿಗಳ ಜೊತೆಯಲ್ಲಿ ಸೇರ್ಕೊಂಡ ಹಾಗಿರುತ್ತೆ, ಅನುಕರಣೆ ಮಾಡ್ತಾ ಇದ್ದೇನೆ ಅದನ್ನು ಪೂರ್ತಿ ಹೊಂದ್ಕೊಂಡ್ಬಿಟ್ಟಿದೆ. ಬಿಸಿ ಹಾಗೆ ಪಾತ್ರೆಯಲ್ಲಿ ಪೂರ್ತಿ ಸೇರಿರುತ್ತೋ ಚೈತನ್ಯ ಬುದ್ಧಿಯಲ್ಲೂ ಅಂತಃಕರಣದಲ್ಲೂ ಇಂದ್ರಿಯಗಳಲ್ಲೂ ದೇಹದಲ್ಲೂ ಸೇರಿರೋದ್ರಿಂದ ಇಲ್ಲೂ ಲೋಕದಲ್ಲಿ ಬಳಸಿರೋ ಶಬ್ದಾನೇ ಅದಕ್ಕೆ ಬಳಸಿರೋದು. ಲೋಕದಲ್ಲಿ ಬುದ್ಧಿಯಲ್ಲಿ ಜ್ಞಾನ ಇದೆ, ಬುದ್ಧಿಯಲ್ಲಿ ಪ್ರಜ್ಞೆ ಇದೆ, ಬುದ್ಧಿಯಲ್ಲಿ ಚೈತನ್ಯ ಇದೆ ಅಂತ ಲೋಕದ ಇದು ಅಲ್ಲ ಅಂತ ಹೇಳ್ಬೇಕು. ಅದಕ್ಕೋಸ್ಕರ ಆ ಶಬ್ದವನ್ನೇ ಅದರದ್ದು ಅಂತ ಹೇಳ್ಬಿಟ್ರು. ಹೀಗೆ ತದನುಕಾರಿತ್ವ, ಆಮೇಲೆ ಆ ಚೈತನ್ಯವು ದೇಹಾದಿ ವೃದ್ಧಿಯಲ್ಲಿ ವೃದ್ಧಿ, ದೇಹಾದಿ ಸಂಕೋಚೆ ಸಂಕೋಚ ಸಂಕುಚಿತಂ, ದೇಹಾದಿ ಛೇದೇಶು ಛಿನ್ನೇಶು ನದೃಶ್ಯತೆ ನಾಶೇಶು ಚ ನದೃಶ್ಯತೆ ಅಂತ. ಈಗ ಬೆರಳಲ್ಲಿ ಅರಿವಿದೆ, ಮುಟ್ಟಿದ್ರೆ ಕಟ್ಟಾದ ಬೆರಳು ಅಲ್ಲಿ ಬಿದ್ದರೆ ಅದೆಲ್ಲ ಅರಿವಿರುತ್ತ? ಡಾಕ್ಟ್ರು ಕಟ್ ಮಾಡಿ ತಗೊಂಡು ಹೋಗ್ತಾರಲ್ಲ, ಅಯ್ಯೋ ಹೋಗ್ಬಿಡ್ದು ಅಂತ ಎಲ್ಲ ಕೂಕೋತಾರೆ. ಓ ಸದ್ಯ ಹೋಯ್ತಲ್ಲ ಕಡೆಗೆ ಬೆಟ್ಟ ಕೀವೆಲ್ಲ ಹೋಯ್ತಲ್ಲ ಅಂತಾರೆ. ಅಂದ್ರೆ ನಿಜವಾಗಿ ಚೈತನ್ಯವು ವ್ಯಕ್ತವಾಗೋ ಜಾಗವೇ ಹೊರತು ಅದೇ ಆಗಿರಲ್ಲ. ಹಾಗೆ ಕರೆಂಟ್ ವೈರ್ ಕಟ್ ಮಾಡಿದ್ವಿ, ಆ ವೈರಲ್ಲಿ ಕರೆಂಟ್ ಇರಲ್ವ? ಹಾಗೆ ಈ ದೇಹದಿಂದ ಏನೇ ಕತ್ತರಿಸಿದ್ರು ಅರಿವಿರಲ್ಲ. ಆದ್ರಿಂದ ಇದಕ್ಕೂ ಸೇರಿಲ್ಲ ಅಂತ ಹೇಳೋದು, ತುಂಡಾದ್ಮೇಲೆ ಸೇರಿಲ್ಲ ಹೇಗೋ ಹಾಗೆ ಈ ಇದ್ದಾಗ್ಲೂ ಸೇರಿಲ್ಲ. ಯಾವ್ದ್ರಲ್ಲಿ? ದೇಹದಲ್ಲಿ, ಇಂದ್ರಿಯದಲ್ಲಿ, ದೇಹಾವಯವಗಳಲ್ಲಿ, ಇಂದ್ರಿಯಗಳಲ್ಲಿ. ಅದು ಬರೀ ಅರಿವು ಒಂದೇ ಬಂದಿಲ್ಲ, ಅರಿವಿನ ಜೊತೆಯಲ್ಲಿ ತಾನೋ ಪ್ರೇಮನೂ ಕೂತ್ಕೊಂಡ್ಬಿಟ್ಟಿದೆ. ಭಾವನೆ ಅಷ್ಟೆ, ಯಾವಾಗ್ಲೂ ಮನುಷ್ಯನ ಕ್ರಿಯೆ ಎಲ್ಲ ಭಾವನೆಯಲ್ಲೇ ಹೆಚ್ಚಿರೋದು. ನಾ ಅದಕ್ಕೆ ಹೇಳೋದು, ಬರಿಯ ಬುದ್ಧಿಯ ಯುಕ್ತಿಯನ್ನ ಒಪ್ಪಿಸಿದ್ರಾಗಲ್ಲ, ಅನುಭವ ಮತ್ತು ಪ್ರೇಮ ಎರಡು ಸೇರ್ಕೊಂಡು ಹೋಗಿ ಮುಟ್ಬೇಕು. ಯುಕ್ತಿಗೆ ಹೂ ಹೂ ಅಂದ್ರು ಆಗಲ್ಲ, ಅದು ಹೋಗಲ್ಲ. ನೋವು ಆಗೋದು ಕಾಣತ್ತೆ, ಆ ನೋವಿನ ಸ್ವರೂಪದ ಮೂಲ ಇದೆಯಲ್ಲ, ಅದು ಬರೋದು ಹೋಗೋದು ಬಿಟ್ಟು ಹೋಗೋದು ಸೇರಿಲ್ಲ ಅಂತ ಯುಕ್ತಿ ಇದೆಯೋ ಇಲ್ವೋ? ಆ ಬೇರೆಯಾದದ್ರಲ್ಲಿ ನಿಲ್ಲುವಂತ ಒಂದು ತಾದಾತ್ಮ್ಯ ಪ್ರೇಮ, ತಾದಾತ್ಮ್ಯ ಅನುಭವ ಎರಡೂ ಇರಬೇಕು, ಅಷ್ಟು ಬಲಿಷ್ಠವಾಗಿರ್ಬೇಕು. ಅದು ಮತ್ತೆ ಮತ್ತೆ ಇಲ್ಲಿ ಬಂದು ಇಲ್ಲಿಲ್ಲೇ ಸೇರ್ಕೊಂಡು ಸೇರ್ಕೊಂಡು ಇದೇ ನಾನು ಇದೇ ನಾನು ಅಂದ್ರೆ ಹೋಗಲ್ಲಪ್ಪ. ಒಂದು ಚೂರು ಚುಚ್ಚಿದ್ರು ಹೊಯ್ಕೋತೀವಿ ನಾವು, ಅಯ್ಯೋ
ಬೇಡ ಬೇಡ, ಮುಳ್ಳ ಇರ್ಲಿ ಮುಳ್ಳ ಇರ್ಲಿ, ಮುಳ್ಳು ತೆಗಿಬೇಡ. ಅಲ್ಲಿ ಮುಳ್ಳು ಚುಚ್ಚಿರಾಗ ಬೇರೊಬ್ರು ಹಿಡ್ಕೊಂಡು ತೆಗಿತಾರ ಅಂತಾರೆ. ನಿಮ್ಗೆ ನಿನ್ ಕಾಲ ಚುಚ್ಚಿಬಿಡ್ತೀಯ, ಏ ಮುಳ್ಳು ಇರ್ಲಿ ಪರವಾಗಿಲ್ಲ ತೆಗಿಬೇಡ ತೆಗಿಬೇಡ. ಕಾಲ್ಡ ತರ ಕಾಶಿ ಮುಳ್ಳೆ ಈ ರೀತಿಯಾಗಿ ಅಂತಃಕರಣ ದೇಹ ಎಂದು ಉಪಾಧಿ ದ್ವಾರಗಳಿಂದ ಬರೋ ಶಬ್ದಗಳನ್ನೇ ನಾವು ಬ್ರಹ್ಮಕ್ಕೆ ತಗಲಿಸಿದ್ದೆ ಹೊರತು ಬ್ರಹ್ಮ ಬರೀ ಬ್ರಹ್ಮ ಇದ್ರೆ ಅದು ಚೈತನ್ಯ ಅಂತ ಹೇಳಕ್ ಬರಲ್ಲ, ಯಾವ ಶಬ್ದವೂ ಬರಲ್ಲ. ನಾಶೇಶು ಚಂದ್ರ ದೇಹ ಬಿದ್ದೋದ್ಮೇಲೂ ಅದ್ರಲ್ಲಿ ಅರಿವಿರಲ್ಲ. ನ ಸ್ವತಃ ಅಂದ್ರೆ ಕೇವಲ ಬ್ರಹ್ಮ ಬಿದ್ದಾಗ ಅದಕ್ಕೆ ಚೈತನ್ಯ ಅಂತ ಆಗ್ಲಿ, ಚೈತನ್ಯ ಇಲ್ಲ ಅಂತ. ಅದಕ್ಕೆ ಸುಷುಪ್ತಿಯಲ್ಲಿ ಚೈತನ್ಯ ಇಲ್ಲ ಅಂತೂ ಹೇಳ್ತಾನೆ, ಚೈತನ್ಯ ಇದೆ ಅಂತೂ ಹೇಳ್ತಾನೆ. ಎಲ್ಲೆಲ್ಲಿ ಚೈತನ್ಯ ವ್ಯಾಪ್ಸಿ ಅಲ್ಲಿರುತ್ತೆ. ಚುಚ್ಚಿದ್ರೆ ಚುಚ್ಚಿದ್ರೆ ನೀವು ಸೂಜಿ ಹಾಗೆ ರಕ್ತ ಎಳ್ಕೊಂಡ್ರೆ ನಮ್ಗೆ ಎಳ್ಕೊತಿಲ್ಲ ಅಂತ ಅನ್ಸಲ್ಲ, ಆ ರಕ್ತದ ಚೈತನ್ಯ ವ್ಯಾಪಿ ಆಗಿಲ್ವಾ? ಚೈತನ್ಯವನ್ ಎಳ್ಕೊಳಕ್ ಬರಲ್ಲ ಅವನಿಗೆ. ನಾನು ಅಭಿಮಾನ ಇರ್ಬೇಕಲ್ಲಪ್ಪ, ಇಡೀ ದೇಹದಲ್ಲಿ ಕೂತಿರ್ಬೇಕಲ್ಲ. ಎಲ್ಲ ಅರಿವಿರುತ್ತೋ ಎಲ್ಲ ಅರಿವಿರುತ್ತೋ ಅಲ್ಲಿ ಗೊತ್ತಾಗತ್ತೆ, ಎಲ್ಲಿ ಗೊತ್ತಾಗತ್ತೋ ಅಲ್ಲಿ ಅರಿವಿರುತ್ತೆ. ಅನ್ವೇ ಬೇಕಾಗ ಅರಿವಿಲ್ಲ ಅಂತ ಆ ಜಾಗದಲ್ಲಿ ಇಲ್ಲ ಅಷ್ಟೇ, ಕಕ್ಕದಲ್ಲಿ ಇಲ್ಲ, ಬಿಟ್ಟ ಮೇಲೆ ಇದೇ ಇದೆ ಅಂದ್ರೆ ಹೋಯ್ತ ಹೋದೆ ಹೋದೆ ನನ್ನ ಹುಳ ತಿಂತ ಇದೀಯ. ಅಲ್ಲಪ್ಪ, ಅರಿವು ಬರೋದು ಯಾವ್ದ್ರಲ್ಲಿ ಯಾವ್ದಿಲ್ಲ ಅಂತ ಹೇಗೆ ಹೇಳೋದು ಗೊತ್ತ ಹೇಳೋ? ಯಾವ್ದೋ ಒಂದ್ ಮಟ್ಟದಲ್ಲಿ ಹೋದಾಗ ಅದಕ್ಕೂ ಬೇಜಾರಾಗುತ್ತೆ, ನೋವಾಗತ್ತಾನ? ಈಗ ನಾವ್ ಹೇಳ್ತಾ ಇರೋದು ಅರಿವು ಎಲ್ಲಿದೆ ಎಲ್ಲಿಲ್ಲ ಪ್ರಶ್ನೆ ಅಲ್ಲ, ಅರಿವು ಅನ್ನೋದು ಈಗ ಸೇರಿಲ್ಲ ಅಂತ ಹೇಳಕ್ ಹೊರಟಿದೀವಿ. ಅರಿವಿಲ್ದೆ ಇರೋದೆ ನೀವು ಚರ್ಮಕ್ಕೆ ಅರಿವಿದೆ ಅಂತ ಹೇಳಿದ್ರೆ ಅಲ್ಲೂ ಇಲ್ಲ ಅಂತ ಹೇಳ್ತಾ ಇದಾರೆ ಅವರು. ಅರಿವು ಅಲ್ಲಿ ಹಿಂದೆ ಅಂತಃಕರಣದ ಮೂಲಕ ಬಂದಿದೆ. ಅಂತಃಕರಣ ತೆಗೆದು ಬಿಟ್ರೆ ಎಲ್ಲೂ ಚರ್ಮ ಯಾವ ಇಂದ್ರಿಯದಲ್ಲೂ ಇರಲ್ಲ. ಕ್ಲೋರೋಫಾರಂ ಕೊಡ್ಲೆ ಕುಯ್ದ್ರು ಏನು ಗೊತ್ತಾಗಲ್ಲ, ಇರ್ಬೋದು ಕೂದಲಲ್ಲಿ ಇಲ್ಲ, ಉಗುರಲ್ಲಿ ಇಲ್ಲ, ಬಾಳ ಜಾಗದಲ್ಲಿ ಇಲ್ಲ, ಸ್ಥೂಲದಲ್ಲಿ ಬಾಳ ಜಾಗದಲ್ಲಿ ಎಲ್ಲೂ ಎರಡು ಸೇರಿಲ್ಲ ಅಂದ್ರೆ ಇದ್ರಲ್ಲೇ ಎರಡು ಭಾಗ ಮಾಡ್ತೇವೆ. ನೀವು ಅವ್ರ ಅಷ್ಟು ಆ ಕಡೆಗೆ ಸೇರಿಸಿ ಅಂತ ಇದಾರೆ, ಎಲ್ಲ ಇಜ್ಜಿ ಕಡೆಗೆ ಸೇರಿ ಇಜ್ಜಿ ಇಜ್ಜಿ ಬುಡದಲ್ಲಿ ಇದೆ ಬುಡ ಸರಿ. ಹೀಗೆ ಕಟ್ ಮಾಡಿದ್ರೆ ಏನಾಗಲ್ಲ, ರಕ್ತದ ಹಣ್ಣು ಹೇಳ್ತಾರೆ ರಕ್ತದ ವಿಶೇಷ ಒಳ ಸರಿ ವಿಶೇಷ ಹೇಳಿದ್ರು ಏನು ಗೊತ್ತಿತ್ತು ಸಾಕಾಗಲ್ಲ, ಮೈಂಡ್ ರಕ್ತ ಬಿಡ್ದು ಹಿಡಿದ್ರು ಹಾ ಅಂತ ನೋಡ್ತಾ ಇರ್ತೀವಿ ಅಷ್ಟೇ ನಾವು ಬಿದ್ದು ಹೋಗ್ತೀವಿ ಅಷ್ಟೇ. ಆಮೇಲೆ ಅವ್ರ ರಕ್ತ ಇಳಿತಾರೆ ಗೊತ್ತಾಗಲ್ಲ, ಅರಿವು ಗೊತ್ತಾಗಲ್ಲ ಏನಾಗತ್ತ. ಒಟ್ಟು ಅರಿವು ಎಲ್ಲಿದೆಯೋ ಅದಕ್ಕೆ ಸೇರಿಲ್ಲ ಅನ್ನೋ ಹೇಳಿದ್ರು, ಈ ಇದ್ರಲ್ಲಿ ಇದ್ರಲ್ಲಿ ಸೇರಿದೆ ಸೇರಿದ್ರೆ ಅದು ಪ್ರಕೃತವೇ ಅಲ್ಲ. ಅದು ನೀವೆಲ್ಲ ಅಪ್ರಕೃತವಾದನ್ನ ಹೇಳ್ಕೊಂಡ್ರ ಸ್ವತಸ್ತು ಬರಿಯ ಕೇವಲವಾದ ಬ್ರಹ್ಮ ಇದ್ರೆ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅಭಿಜಾನತಾಂ ತಿಳಿದವರಿಗೆ ತಿಳಿಯೋಕ್ ಬರುವಂತಹ ವಿಷಯವಲ್ಲ. ತಿಳಿದೇ ಇದ್ದವರಿಗೆ ಅದು ಗೊತ್ತಾದವರಿಗೆ ತಿಳಿದೇ ಇರೋದು ಅನ್ನೋದು ಗೊತ್ತಾಗಿರುತ್ತೆ, ತಿಳಿಯಲ್ಪಟ್ಟದ್ದಲ್ಲ ಅನ್ನೋದು ಗೊತ್ತಾಗಿರುತ್ತೆ ಅಂತ. ಇತಿ ಸ್ಥಿತಂ ಭವಿಷ್ಯದಿ, ಇದೇ ನಿರ್ಣಯ ಅವ್ರು ಹೇಳಿದ್ ಸರಿ. ಶಬ್ದ ಪ್ರತ್ಯಯ ಗೋಚರವಲ್ಲ ಅಂತ ಹೇಳಿ ಚೈತನ್ಯ ಅನ್ನೋ ಒಂದು ಶಬ್ದ ಯಾವುದೋ ಒಂದು ಶಬ್ದ ಹತ್ರ ಇಟ್ಕೋಬೇಕಪ್ಪ, ಆತ್ಮ ಅನ್ನೋ ಶಬ್ದವೋ ಬ್ರಹ್ಮ ಅನ್ನೋ ಶಬ್ದ ಏನೋ ಒಂದು ಶಬ್ದ ಇಟ್ಕೋಬೇಕಲ್ಲ. ಇಟ್ಕೊಂಡು ಅಧ್ಯಾರೋಪ ಮಾಡದೆ ಅಲ್ಲೂ ವಿಶೇಷಣ ವಿಶೇಷ ಅಂತ ಇಟ್ಕೊಳ್ಳದೆ ಹೋದ್ರೆ ಆಗಲ್ಲ. ಆಮೇಲೆ ಎಲ್ಲವೂ ವಿಶೇಷಣ ವಿಶೇಷವಲ್ಲ ಲಕ್ಷಣ, ಆಮೇಲೆ ಯಕ್ಷಣವೂ ಅಲ್ಲ ನಿಷೇಧ, ಆಮೇಲೆ ನಿಷೇಧ ಅಂದ್ರೆ ಅಧ್ಯಾರೋಪ ಅಪವಾದ ಅಂತ ಮುಂದೆ ಮುಂದಕ್ಕೆ ಹೋದಾಗ ಹೇಳ್ಬೋದು. ಆರಂಭದಲ್ಲಿ ಬ್ರಹ್ಮ ಅನ್ನೋದು ವಿಶೇಷ, ಸತ್ಯಂ ಜ್ಞಾನಂ ಅನಂತಂ ಅನ್ನೋದು ವಿಶೇಷಣ, ಹಾಗೆ ಹೇಳ್ತೀವಿ. ಯಾವ ಶಬ್ದಕ್ಕೂ ಗೋಚರವಲ್ಲ ಅಂತ ಗೊತ್ತಿದೆ. ಆಮೇಲೆ ಎಲ್ಲಾ ಶಬ್ದಗಳು ಲಕ್ಷಣೆಯಿಂದ ಹೇಳುತ್ತೆ, ವಿಶೇಷಣವಾಗಿ ಹೇಳಲ್ಲ ಅಂದ್ರು. ಏನು ವಿಶೇಷಣಕ್ಕೂ ಲಕ್ಷಣಕ್ಕೂ ಏನು ವ್ಯತ್ಯಾಸ ಅಂದ್ರೆ, ವಿಶೇಷಣ ಸಜಾತೀಯ ನಿವರ್ತಕ, ಲಕ್ಷಣ ಸರ್ವತೋ ವ್ಯಾವರ್ತಕ ಅಂತ ಹೇಳಿದ್ರು. ಇಲ್ಲ ಅದು ಭಾಷೆಯ ಕ್ರಮ, ಕೊನೆ ಯಾವ ಶಬ್ದಕ್ಕೂ ಸಿಗಲ್ಲ. ಆದ್ರೆ ಯಾವ ಶಬ್ದಕ್ಕೂ ಸಿಗಲ್ಲ ಅಂತ ಸುಮ್ಮನೆ ಆಗಲ್ವಲ್ಲ. ಅಯ್ಯೋ, ಈಗ ಈ ರೀತಿಯಾಗಿ ಚೈತನ್ಯ ಶಬ್ದಕ್ಕೂ ಬ್ರಹ್ಮವೇನು ನೇರಾಗಿ ಸಿಗುವಂತಹದ್ದಲ್ಲ, ಬುದ್ಧಿಯಾದಿ ಧರ್ಮಗಳಲ್ಲಿ ಇರುವಂತಹ ಶಬ್ದ. ಇದನ್ನ ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಅಲ್ಲೂ ಹೇಳಿದ್ದಾರೆ. ಜ್ಞಾನ ಶಬ್ದೇನ ಲಕ್ಷ್ಯತೆ ಅನ್ನೋದು ಉಚ್ಯತೆ ಅಂತ ಹೇಳಿದ್ರು. ಲಕ್ಷ್ಯತೆ ಅನ್ನೋದು ಉಚ್ಯತೆ ಅಲ್ಲ ಅನ್ನೋಕ್ಕಷ್ಟೇ.
ಯದಸ್ಯ ಬ್ರಹ್ಮಣೋ ರೂಪಮಿತಿ ಪೂರ್ವೇಣ ಸಂಬಂಧ. ಈ ಬ್ರಹ್ಮದ ರೂಪವನ್ನ ಅಂದ್ರೆ ಸ್ವರೂಪವನ್ನ ನೀನು ಅಧ್ಯಾತ್ಮ ಪರಿಚ್ಛೇದವಾಗಿ ಹೊರಗಡೆ ಪರಿಚ್ಛೇದವಾಗಿ ಆದಿದೈವ ಪರಿಚ್ಛೇದ ಹೇಗೆ ತಿಳಿದ್ರು ಕೂಡ ತಿಳಿದಿದ್ದೀನಿ ಅಂದ್ರೆ ತಪ್ಪು ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ನ ಕೇವಲ ಅಧ್ಯಾತ್ಮೋಪಾಧಿ ಪರಿಚ್ಛಿನ್ನಸ್ಯ ಅಸ್ಯ ಬ್ರಹ್ಮಣೋ ರೂಪಂ ತ್ವಂ ಅಲ್ಪಂ ವೇತ್ಥ ಯದಪಿ ಅಧಿದೈವತೋಪಾಧಿ ಪರಿಚ್ಛಿನ್ನಸ್ಯ ಅಸ್ಯ ಬ್ರಹ್ಮಣೋ ರೂಪಂ ದೇವೇಶು ವೇತ್ಥ ತ್ವಂ ತದಪಿ ನೂನಂ ದಭ್ರಮೇವ ವೇತ್ಥ ಇತಿ ಮನ್ಯೇ ಅಹಂ. ಗುರುಗಳು ಹೇಳ್ತಾ ಇರೋದು ಏನಪ್ಪ ಅಂದ್ರೆ, ಬರೀ ಅಧ್ಯಾತ್ಮ ಉಪಾಧಿ ಪರಿಚ್ಛಿನ್ನವಾಗಿ ಬ್ರಹ್ಮವನ್ನ ಅಲ್ಪವಾಗಿ ತಿಳಿದಿದೆಯಾ ಅಂತಲ್ಲ ಅಂತ. ಅಲ್ಲಿ ಅಧ್ಯಾತ್ಮ ಉಪಾಧಿ ಪರಿಚ್ಛಿನ್ನವಾಗಿ ಅಲ್ಪ ಅಂದ್ರೆ ಅಷ್ಟಷ್ಟೇ ನಾನು ಅಂತ. ನಾನು ಅನ್ನೋ ರೂಪ ತಿಳಿದಿರ್ತಾನೆ, ನಾನೇ ಕಣ್ಣು ಅಲ್ಲ, ನಾನೇ ನೋಡ್ತೀನಿ, ನಾನೇ ಕೇಳ್ತೀನಿ ಅಂಥೇಳಿ ಆಯಾಯ ಪರಿಚ್ಛಿನ್ನದಲ್ಲೇ ತಾನು ಅನ್ನೋ ಅಭಿಮಾನ ತಾನಾಗಿದ್ದೀನಿ ಅನ್ನೋ ತಿಳುವಳಿಕೆ. ಅಭಿಮಾನ ತಿಳುವಳಿಕೆ ತಾದಾತ್ಮ್ಯತೆಯು ಜ್ಞಾನ ಒಟ್ಟೊಟ್ಟಿಗೆ ಬರ್ತಾ ಇದೆ. ಅದಕ್ಕೆ ಹೇಳೋದು ನಾನು, ಆ ನಾನು ಅನ್ನೋ ಬಂದಾಗಲೆಲ್ಲ ಅನುಭವವೂ ಇದೆ, ತಪ್ಪು ತಿಳುವಳಿಕೆನೂ ಇದೆ, ಪ್ರೇಮವೂ ಇದೆ, ಮೂರು ಸೇರ್ಕೊಂಡೇ ಬರುತ್ತೆ. ಅದು ಬರೀ ಯುಕ್ತಿಯಿಂದ ಹೋಗಲ್ಲ ಅದು. ಹಾ ಹೋಗ್ಬೇಕು, ಅದು ಮೂರು ಹೋಗ್ಬೇಕು. ಆದ್ರಿಂದ ಅಲ್ಪ ಅಂದ್ರು, ಅಲ್ಪವಾದದ್ದನ್ನ ನಾನು ಅಂತ ತಿಳಿದಿದೀಯಾ, ಅಲ್ಪವಾದದ್ರಲ್ಲಿ ಪ್ರೇಮ ಇಟ್ಟಿದೀಯಾ, ಅಲ್ಪವಾದದ್ದನ್ನೇ ತಿಳ್ಕೊಂಡಿದೀಯಾ ಅಂದ್ರೆ ನೀನು ಅಲ್ಪವಾದದ್ದನ್ನ ತಿಳ್ಕೋಬೇಡ, ಅಲ್ಪವಾದದ್ದನ್ನ ಪ್ರೇಮ ಇಡಬೇಡ, ಅಲ್ಪವಾದದ್ದನ್ನ ಪಡ್ಕೊಳಕ್ ಹೋಗ್ಬೇಡ, ಅಲ್ಪವಾದದಲ್ಲಿ ಸುಖ ಇಲ್ಲ, ಅದು ಅಲ್ಪವಾದ್ದೆಲ್ಲ ಬಿಟ್ಟೋಗತ್ತೆ, ಎದಲ್ಪಂತನ್ ಮರ್ತ್ಯಂ ಅಂತ ಹೇಳಿ ಈ ವೈರಾಗ್ಯಕ್ಕೆ ಹೇಳುವಾಗ ಹೀಗೆ ಹೇಳೋದು. ಬಿಟ್ಟಾಕ್ರಿ ಅದನ್ನ ಸ್ವಲ್ಪ ಮುಂಚೆ ಏನ್ ಹೇಳಿದ್ರು, ಪೂರ್ತಿ ತಿಳ್ಕೊಂಡಿಲ್ಲ, ಸ್ವಸ್ವಲ್ಪ ತಿಳ್ಕೊಂಡಿದೀಯ ಅಂದ್ರು. ತಿಳ್ಕೊಂಡೇ ಇಲ್ಲ, ತಪ್ಪಾಗಿ ತಿಳಿದಿದೀಯ ಅಂದ್ರು. ಈಗ ನೀನು ಹತ್ತತ್ರ ಬಂದಿದ್ದೀರಿ ಅಂದ್ರು, ಗಣಿತದಲ್ಲಿ ಹತ್ತತ್ರ ಬಂದ್ರು ತಪ್ಪು ತಿಳುವಳಿಕೆ ಆಗೋ ಆಗೆಲ್ಲೂ ತಪ್ಪು ತಿಳುವಳಿಕೆನೆ ನಾನು ಅನ್ನೋದು. ಇನ್ನು ಉಪಾಸನೆಯಿಂದ ಅಧಿದೈವತೆಗಳಲ್ಲಿ ಬ್ರಹ್ಮ ನಾನು ಅಂತ ತಿಳ್ಕೊಳ್ತೀಯಲ್ಲ ಆ ದೇವತೆ, ಅದು ಅಷ್ಟೇ ಅಂದ್ರೆ ಆ ಹಿರಣ್ಯಗರ್ಭಾದಿ ಉಪಾಸನೆಗಳಲ್ಲಿ ಆ ದೇವತೆ ನಾನು, ಪ್ರಾಣ ದೇವತೆ ನಾನು, ಇಂದ್ರ ದೇವತೆ ನಾನು ಅಂತ ಉಪಾಸನೆ ಮಾಡ್ತೀಯಲ್ಲ, ಆ ಭಾವನುರೂಪವಾದ ತಾದಾತ್ಮ್ಯ ಪ್ರತ್ಯಯ ಪ್ರೇಮ ಅದು ಪರಿಚ್ಛಿನ್ನವೇ, ಅದು ಅಲ್ಪವೇ. ಅಂದ್ರೆ ಇಲ್ಲಿ ದೇಹಾದಿಗಳಲ್ಲಿ ಆತ್ಮಬುದ್ಧಿ ಹೇಗೆ ಪರಿಚ್ಛಿನ್ನವೋ, ದೇವತೆಗಳಲ್ಲಿ ನೀವು ಉಪಾಸನೆಯಿಂದ ಮಾಡಿ ಆತ್ಮಬುದ್ಧಿ ಪಡ್ಕೊಂಡ್ರು ಇಷ್ಟೇ. ಪವಾಡ ಮಾಡಬಹುದು ಲೋಕದವರಿಗೆ, ಲೋಕದವರಿಗೆ ಮೆಚ್ಚುಗೆ ಪಡ್ಕೋಬಹುದು, ಕೀರ್ತಿ ಬರ್ಬಹುದು, ಅದ್ಯಾವುದು ಪ್ರಯೋಜನ ಇಲ್ಲ. ನಿನಗೇನ್ ಲಾಭ ಆಯ್ತು ಹೇಳೋ, ಜನರಿಗೇನೋ ತೋರಿಸ್ತೀಯ. ಹಾ ಅಷ್ಟೇ, ಅದಕ್ಕೆ ದೈವತೋಪಾಧಿ ಪರಿಚ್ಛಿನ್ನ ಸಸ್ಯ ಬ್ರಹ್ಮಣೋ ರೂಪಂ ದೇವೇಶು ವೇತ್ಥ. ದೇವೇಶು ಆತ್ಮಭಾವೇನ ವೇತ್ಥ ಅಂತ ಅಲ್ಲೂ ಸೇರಿಸ್ಕೋಬೇಕು. ದೇಹಾದಿಷು ಆತ್ಮಭಾವೇನ ವೇತ್ಥ, ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳಲ್ಲಿ ತಾನು ತಿಳಿದಿದೆಯಲ್ಲ, ಅಲ್ಲೂ ಪ್ರೇಮವೂ ತಪ್ಪು ತಿಳುವಳಿಕೆಯೂ ಅನುಭವ ಇದೆಯಲ್ಲ, ಹಾಗೆ ದೇವತೆಗಳಲ್ಲೂ ಭಾವನೆಯನ್ನ ಮಾಡ್ಕೋತೀಯಲ್ಲ ಸಾಕ್ಷಾತ್ಕಾರವಾಗಿ, ಅದು ಅಲ್ಪವೇ. ಅದಪಿ ದಭ್ರಮೇವ ವೇತ್ಥ, ಅಲ್ಪವಾದದ್ದನ್ನೇ ನಾನು ಅಂತ ತಿಳ್ಕೊಂಡ, ಅಲ್ಪವಾದದ್ದನ್ನು ನಾನು ಅಂತ ತಿಳ್ಕೊಂಡ್ರೆ ಅಲ್ಲಿಗೆ ಎದುರಾಳಿ ಬರ್ತಾನೆ, ಭಯ ಶುರುವಾಗತ್ತೆ, ಪೈಪೋಟಿ, ನಾನು ಬಿಟ್ಟು ಬಿಡ್ತೀನಿ ನಾನತ್ತೆ, ಇನ್ನೊಂದಿಲ್ಲದ ನಾನಾಗ್ಬೇಕು, ಇನ್ನೊಬ್ರು ಇಲ್ಲದ ನಾನಾಗ್ಬೇಕು. ಆವಾಗಲೇ ಅವನಿಗೆ ಜಗಳ ಇಲ್ಲ, ಭಯ ಇಲ್ಲ, ಪೈಪೋಟಿ ಇಲ್ಲ, ಸ್ಪರ್ಧೆ ಇಲ್ಲ, ನಾನು ನೀನು ಎರಡಿತ್ತು ಅಂದ್ರೆ ಬಂತು ಪರಗಳ. ಅಯ್ಯೋ, ಇಲ್ಲಿ ವೇತ್ಥ ಅನ್ನೋ ಶಬ್ದದಲ್ಲೇ ಇಷ್ಟು ಅರ್ಥ ಇಟ್ಕೋಬೇಕು. ಅಹಂ ಮನ್ಯೆ ಅಂತ ಹೇಳಿ ಗುರುಗಳು ಹೇಳಿದರು. ದಭ್ರ ಅನ್ನೋ ಶಬ್ದ ದಹರ ಅನ್ನೋ ಅರ್ಥದಲ್ಲಿ ದಭ್ರ ಅಂತ ಬಂದಿದೆ, ಹಾ ಭಾಗುತ್ತಿದೆ. ದಹರಂ ಪುಂಡರೀಕಂ ವೇಷ್ಮ, ದಹರ ಅಂದ್ರೆ ಅಲ್ಪ ಅಂತ, ಹಾ ಅನ್ನೋದನ್ನ ಭಾ ಆಗೋದು ಉಂಟು, ಹಕಾರಕ್ಕೋ ಭಕಾರಕ್ಕೋ ಸ್ವಲ್ಪ ಸಂಬಂಧ ಇದೆ. ದಹರಂ ದಭ್ರಂ ಅಂತ ಮಾಡಿದ್ರು, ದಹ್ರಂ ದಭ್ರಂ ದಹ್ರಂ 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 ವಿ ಪಾಪಂ ಪರಮೇ ಆಗತ್ತೆ ನೋಡ್ಬೇಕು. ಹಕಾರ ಬಕಾರ ಕಷ್ಟ ನೋಡ್ಬೇಕು, ಮೂರು ಅಕ್ಷರ ಇರ್ಬೇಕು, ಅದು ಎರಡು ಅಕ್ಷರ ಆಗ್ಬೇಕು ನೋಡೋಣ ಆಮೇಲೆ. ತದಪಿ ಚ ದಹರ, ದಹರ ಅನ್ನೋ ದಭ್ರ ಆಗಿದೆ ಎಂದೆ ನಾನು, ಎರಡು ಪದ ಅಂತಾರೆ, ದಹರಂ ದಭ್ರಂ ದಹ್ರಂ ಅಂತೂ ಇದೆ. ದಹ್ರಂ ವಿ ಪಾಪಂ ದಹರಂ ದಹ್ರಂ ದಭ್ರಂ ಒಂಚೂರು ಜಾರ್ಕೊಂಡು ಜಾರ್ಕೊಂಡು ಅಷ್ಟೇ ಅದೇ
ತದಪಿ ಚ ದೇವೇಶೋ ಉಪಾಧಿ ಪರಿಚ್ಛಿನ್ನತ್ವಾತ್ ದಭ್ರತ್ವಾನ್ನ ನಿವರ್ತತೆ. ದೇವತೋಪಾಸನೆಗಳಲ್ಲೂ ಕೂಡ ನಾನು ಎಂಬ ತಾದಾತ್ಮ್ಯತೆ ಬರುವರೆಗೂ ಮಾಡಿರ್ತಾನಲ್ಲ, ಬೆಳಗ್ಗೆಯಿಂದ ಸಂಜೆಯವರೆಗೆ ಯಾವ ಜೀವ, ಅದೂ ಕೂಡ ಉಪಾಧಿಯಿಂದ ಪರಿಚ್ಛಿನ್ನವಾದದ್ದೇ. ಅದು ಅಲ್ಪ ಅನ್ನೋದನ್ನು ಬಿಟ್ಟು ಹೋಗಲ್ಲ, ಅದು ಪೂರ್ಣವಾದ ಬ್ರಹ್ಮಸ್ವರೂಪ ಅಲ್ಲ. ಇಷ್ಟೇ. ಈಗ ನಿಜವಾದ ಬ್ರಹ್ಮಸ್ವರೂಪವನ್ನ ಹೇಳೋಕ್ಕೋಸ್ಕರವಾಗಿ ಅದನ್ನು ನಿಂದಾನ್ಯಾಯ ಅದು ಇಷ್ಟ ಅಂತ ಹೇಳಿದ್ದು ಹಿರಣ್ಯಗರ್ ಯಮ ಹೇಳಿದಾಗ, ಅಯ್ಯೋ ಈ ಜಾಗ ತಗೊಂಡ್ಬಿಟ್ಟೆ ನಾನು, ನ್ಯಾಯವಾಯ್ತು, ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೆ ಅಂತ ಹೇಳಿ ಯಮನ ಜಾ ಹೇಳ್ಬಿಟ್ಟಲ್ಲ. ಅನಿತ್ಯ ದ್ರವ್ಯೇ ಪ್ರಾಪ್ತವಾನ್ ಅಸ್ಮಿ ನಿತ್ಯಂ ಅನಿತ್ಯವಾದ ತೃಣಾಚಿಕೇತ ಮಾಡಿ ಈ ಜಾಗಕ್ಕೆ ಬಂದ್ಬಿಟ್ಟೆ. ಅಧಿಕಾರಿಕ ಎಷ್ಟು ಒಂದ ಅಂದ್ರೆ ಮನುಷ್ಯನಿಗೆ ಭಾವನೆಯಿಂದ ಉಪಾಸನೆಯನ್ನು ದೊಡ್ಡದು ಅನ್ನೋ ಸತ್ಯ, ಆದ್ರೆ ಬ್ರಹ್ಮಜ್ಞಾನ ದೃಷ್ಟಿಯಿಂದ ಅದನ್ನ ನಿಂದೆ ಮಾಡಿದಾರೆ ಅಷ್ಟೇ. ಎತ್ತು ವಿಧ್ವಸ್ತ ಸರ್ವೋಪಾಧಿ ವಿಶೇಷಂ ಶಾಂತಂ ಅನಂತಂ ಏಕಂ ಅದ್ವೈತಂ ಭೂಮಾಖ್ಯಂ ನಿತ್ಯಂ ಬ್ರಹ್ಮ ನ ತತ್ ಸುವೇದ್ಯಂ ಇತ್ಯಭಿಪ್ರಾಯ. ಇಷ್ಟು ಪ್ರಶ್ನೆ ಮಾಡಿದ ಗುರುಗಳ ತಾತ್ಪರ್ಯ ಮನಸ್ಸಿಂದ ಏನು ಅಂದ್ರೆ, ಯಾವ ಉಪಾಧಿ ವಿಶೇಷವೂ ಇಲ್ಲದ, ಉಪಾಧಿಗಳ ಸಂಬಂಧವೂ ಇಲ್ಲದ, ಕೇವಲವಾದ ಬ್ರಹ್ಮ ಇದೆಯಲ್ಲ ಶಾಂತಂ, ಸಕಲ ಕಲ್ಪನೆಗಳು ಸಕಲ ಮನೋದೋಷಗಳು ಅಡಗಿರೋದು, ಕಾಮಾದಿ ದೋಷಗಳು ಅಡಗಿರೋದೇ ಶಾಂತ. ಶಾಂತಂ ಅಂದ್ರೆ ನಾವು ಉದ್ವೇಗ ಇಲ್ಲ, ಗಾಬರಿ ಇಲ್ಲ, ಭಯ ಇಲ್ಲ, ಕಾಮಾದಿ ದೋಷಗಳಿಲ್ಲ, ಶಾಂತವಾಗಿರ್ತಾರೆ. ಚಡಪಡಿಕೆ ಇಲ್ಲ, ಕುತೂಹಲ ಇಲ್ಲ. ಕುತೂಹಲ ಆಯ್ತು ಕೊಟ್ರೆ ಎದ್ದು ಬಿಡತ್ತೆ ಭರ್ರ ಅಂತ ಮನಸ್ಸು, ಒಳಗೆ ಕಾಣದೆ ಇರೋ ಮನಸ್ಸು ದೇಹೇಂದ್ರಿಯಗಳನ್ನ ಹೆಂಗ್ ಕುಣಿಸುತ್ತ, ಅಯ್ಯೋ ಅಯ್ಯೋ ಥಕಾ ಪಕ ಥಕಾ ಪಕ, ಕಾಣೋಕ ವಸ್ತುವೇ ಇಲ್ಲಪ್ಪ, ಹಾರ್ತಾರೆ, ಓಡ್ತಾರೆ, ಅಳೆಯುತ್ತಾರೆ, ಅಯ್ಯೋಯ್ಯೋ ಅಂತಾರೆ, ಬಡ್ಕೋತಾರೆ. ಈ ರೀತಿ ಅಂತಃಕರಣದ ಕಲ್ಪನೆಗಳು, ಅಂತಃಕರಣದಲ್ಲಿರುವಂತಹ ಕುಕಲ್ಪನೆ ಅಥವಾ ತಪ್ಪು ತಿಳುವಳಿಕೆ, ಇವುಗಳಿಂದ ಅಶಾಂತವಾದವನು ಆ ಉಪಾಧಿ ವಿಶೇಷವನ್ನು ಅಡಗಿಸಿಕೊಂಡಾಗ ಶಾಂತವಾದ ಸ್ವರೂಪದಲ್ಲಿ ಇರ್ತಾರೆ. ಇನ್ನು ಮುಂದೆಂದು ಪರಿಚ್ಛೇದವಿಲ್ಲದೆ ಇರೋದು ಅನಂತ, ಎರಡನೇದಿಲ್ಲದೆ ಇರೋದು ಏಕ, ಎರಡಾಗದೇ ಇರೋದು ಅದ್ವೈತ, ಎರಡೇ ಆಗೋದಿಲ್ಲ ಅದು ಏನ್ ಮಾಡಿದ್ರು ಅಂತ, ಬಹುಲ ಎಲ್ಲೆಲ್ಲೂ ವ್ಯಾಪಕವಾಗಿರೋದು ಭೂಮ, ಎಂದೂ ಬದಲಾವಣೆಯಲ್ಲಿ ಇರೋ ನಿತ್ಯ ಅಂಥ ಬ್ರಹ್ಮ ಇದೆಯಲ್ಲ, ಅದನ್ನು ತಿಳ್ಕೊಳ್ಳೋ ಸುಲಭ ಅಲ್ಲ. ಗುರುಗಳ ಹತ್ರ ಹೋಗ್ಬೇಕು, ಜೊತೆಯಲ್ಲಿ ಇರಬೇಕು, ನಿಧಾನ ಬಹಳ ಕಷ್ಟ ಆಗ್ತಾ ಇದೆ. ನೆನ್ನೆ ನಾವು ನನಗ್ ಬೇಕು ಬೇಕು ಅಂದ್ರು, ಬೇಕು ಬೇಕು ಅಂದ್ರೆ ಆಗಲ್ಲ, ಬರೀ ಬೈಕೆ ಆಗಲ್ಲ, ಬರಬೇಕು ಅಂದ್ರೆ ಬಿಟ್ಟು ಬರಬೇಕು, ಬಹಳ ಕಷ್ಟಪ್ಪ. ಅದು ಋಷ್ಯ ತಾನೇ ಹಿಡ್ಕೊಂಡಿಯಾನೋ ನಮ್ಮವ್ರು ಹಿಡ್ಕೊಂಡಿಯಾರೋ ಗೊತ್ತಿಲ್ಲ, ನಾವೇ ನಮ್ಮವ್ರನ್ನ ಹಿಡ್ಕೊಂಡಿದೀವೋ ನಮ್ಮವ್ರು ನಮ್ಮನ್ನ ಹಿಡ್ಕೊಂಡಿಯಾರೋ, ನಾವೇ ಹಿಡ್ಕೊಂಡಿರೋದ ಬಿಟ್ಟು ಬರೋಕಾಗಲ್ಲ. ವಿಧ್ವಸ್ತ ಸರ್ವೋಪಾಧಿ ವಿಶೇಷವಾದ ಸ್ವರೂಪ ತಿಳ್ಕೊಳಕ್ಕೆ ನಾವು ವಿಧ್ವಸ್ತ ಸರ್ವೋಪಾಧಿ ಆಗ್ಬೇಕು. ಓ ಆಯ್ತಪ್ಪ, ಇಂಥ ಬ್ರಹ್ಮ ಅಂತ ತಿಳ್ಕೋಬೇಕು. ಅದು ನತತ್ ಸುವೇದ್ಯಂ, ಅದು ಸುಲಭ ಏನೋ, ದಂಡಿಸದೆ ದೇಹವನು, ಖಂಡಿಸದೆ ಕರಣವನು, ಏನ್ ಮಾತು ಹೇಳ್ಬಿಟ್ಟಿಯಾರ ಅವರು. ಹೀಗೆ ದೇಹದ ಅಭಿಮಾನವನ್ನು ಪೂರ್ತಿ ಬಿಟ್ಟು ಇಂದ್ರಿಯಗಳಲ್ಲಿ ವೈರಾಗ್ಯವನ್ನು ಪೂರ್ತಿ ತಾಳದೆ ಸುಲಭ ಗೊತ್ತಾಗತ್ತ ಆಗೋದಿಲ್ಲ. ಯತ ಏವಂ ಅಥನು ತಸ್ಮಾತ್ ಮನ್ಯೆ ಅದ್ಯಾಪಿ ಮೀಮಾಂಸ್ಯಂ ವಿಚಾರ್ಯಮೇವ ತೇ ತವ ಬ್ರಹ್ಮ ತವ ಮೀಮಾಂಸ. ಅದು ಕೃತ್ಯಾನ ಕರ್ತರಿವ ಷಷ್ಠಿ, ತುಭ್ಯಮೇ ಮಾಡ್ಬೋದಲ್ಲ, ತುಭ್ಯಂ ಮಾಡಕ್ ಬರಲ್ಲ, ತೃತೀಯ ಇಲ್ಲ ಷಷ್ಠಿ. ಮೀಮಾಂಸ್ಯಂ ತವ ಮೀಮಾಂಸ್ಯಂ ಅನ್ನೋದು ತವಾನ, ಅದು ಕೃತ್ಯಾನ ಕರ್ತರಿವ ಮಯಾ ಗಂತವ್ಯಂ ಮಮ ಗಂತವ್ಯಂ ಎರಡು ಆಗತ್ತೆ. ಕೃತ್ಯಾನಾಂ ಕರ್ತರಿ, ಕರ್ತರರ್ಥ ಷಷ್ಠಿ ವಾಸ್ಯ ತೃತೀಯ, ಲೋಕಹಿತ ಮಮ ಕರಣೀಯಂ ಹೇಳಿದಲ್ಲ. ಸ್ವಲ್ಪ ಕರ್ತೃ ಯಾರ ಮೀಮಾಂಸ್ಯಂ ವಿಚಾರ ಮಾಡ್ತಕ್ಕದ್ದು ಯಾ ತವ ತವಾನಗ್ ಅನ್ವಯ ಅಲ್ಲಪ್ಪ. ನೀನ್ ತವ ಬ್ರಹ್ಮ, ನೀನ್ ತಿಳ್ಕೊಂಡಿರೋ ಬ್ರಹ್ಮ ಇದೆಯಲ್ಲ ಅದನ್ನ ಮೀಮಾಂಸಂ, ಅದು ವಿಚಾರ ತವ ಅನ್ನೋದು ಬ್ರಹ್ಮ ಷಷ್ಠಿ ಸಂಬಂಧಾರ್ಥ ಷಷ್ಠಿನ ತವ ಬ್ರಹ್ಮ ಯಾಕೆ ಇಲ್ಲ ಅನ್ವಯ ಆಗೋವಾಗ ಯಾಕೆ ತವ ಬ್ರಹ್ಮ ಮಾಡ್ತೀಯ, ನಿನ್ ಬ್ರಹ್ಮ ನನ್ ಬ್ರಹ್ಮ ಯಾಕೆ ಮಾಡ್ತೀಯ,
ಈಗಿರುವುದರಿಂದ ನಿನ್ನ ಬ್ರಹ್ಮವು ಇನ್ನೂ ಮೀಮಾಂಸೆಯವೇ ಎಂದರೆ ವಿಚಾರ ಮಾಡಿ ಗೊತ್ತ ಸ್ವಾಮಿಗಳು ಮಾಡಿರೋದು ನಾನೆಲ್ಲ ಮಾಡಿರೋದು ಯಾಕೆ ಮಾಡ್ತೀಯ ಅಂದ್ರೆ ಅದೇ ಮೀಮಾಂಸೆಯೇ ಮತ್ತೆ ತವ ಮಾಡಬಹುದು ಎರಡೂ ಮಾಡಬಹುದು ಅಲ್ಲಿ ನಿನಗೆ ನೀನು ವಿಚಾರ ಮಾಡಬೇಕು ಅಂತ ಹೇಳಿದ ಹೊರತು ನಿನ್ನ ಬ್ರಹ್ಮ ವಿಚಾರ ಮಾಡಬೇಕು ಅಂತ ನಿನ್ನ ಪೂರ್ತಿ ಅರ್ಥಾತ್ ಅದೇ ನಿನ್ನ ಬ್ರಹ್ಮ ಅಂತ ಷಷ್ಠಿ ಮಾಡೋಣ ಸಂಬಂಧ ಷಷ್ಠಿ ಅಂದ್ರು ಇಲ್ಲ ಮೀಮಾಂಸೆ ಮನಕ್ಕೆ ಕರ್ತೃರ್ಥ ಷಷ್ಠಿ ಅದು ಕೃತ್ಯಾನ ಕರ್ತರಿವ ಮಾಡಬಹುದಾಯ್ತು ಮಾಡಿದಾರೆ ಈಗ ಏನು ಏಯ್ ಅದೇನು ಭಾರಿ ದೊಡ್ಡ ವಿಷಯ ಅಲ್ಲ ಅದು ಸ್ವಾಮಿಗಳು ನಿನ್ನ ಬ್ರಹ್ಮ ಅಂತ ಬರೆದು ಬಿಟ್ಟಿಯಾರೆ ಬ್ರಹ್ಮದ ಅರಿವು ನಿನಗೆ ಇನ್ನೂ ಸರಿಯಾಗಿ ಆಗಿಲ್ಲ ಹಾ ನಿನಗೆ ಇನ್ನೂ ಸರಿಯಾಗಿ ಇಲ್ಲ ನಿನಗೆ ಬಿಡಿರಲ್ಲ ಸರಿ ಆಚಾ ಎಂದರೆ ವಿಚಾರ ಮಾಡಿ ಗೊತ್ತಪಡಿಸತಕ್ಕದ್ದೇ ಎಂದು ನನ್ನ ಅಭಿಪ್ರಾಯವು ಬ್ರಹ್ಮದ ಅರಿವು ಸರಿಯಾಗಿ ಆಗಿಲ್ಲ ಅಂತ ಬ್ರಹ್ಮದ ಸ್ವರೂಪವನ್ನು ನೀನು ಸರಿಯಾಗಿ ತಿಳ್ಕೊಂಡಂತೆ ಆಗಲಿಲ್ಲ ಎಂಬುದೇ ಅಭಿಪ್ರಾಯ ನಿನ್ನ ಬ್ರಹ್ಮವು ಅನ್ನುವಾಗ ನಿನ್ನ ಬ್ರಹ್ಮದ ಅರಿವು ಅನ್ನೋದನ್ನ ಅಧ್ಯಾರೋಹ ಮಾಡ್ಕೋಬೇಕಲ್ವಾ ಅಲ್ಲಿ ಅಲ್ಲೇ ಏನ್ ಚರ್ಚೆ ಏನು ಗೊತ್ತಾ ನಿನ್ನ ಬ್ರಹ್ಮ ಅಂತ ಅನ್ವಯವೋ ನಿನ್ನ ನೀನು ವಿಚಾರ ಮಾಡಬೇಕಾದದ್ದು ಅಂತ ಅನ್ವಯವೋ ಅಂತ ಚರ್ಚೆ ಅರ್ಥ ಆಯ್ತಾ ಹಾ ಯಾವ್ದು ಸರಿ ವಿಚಾರ ಮಾಡ್ಬೇಕಾದ್ದುನೇ ಸರಿ ಕರೆಕ್ಟ್ ಅವ್ರು ಇಲ್ಲ ಇಲ್ಲ ಬರ್ದಾರ ಗುರು ಅಂದ್ರು ಬರೆದ್ರು ತಾತ್ಪರ್ಯ ಕನ್ನಡಿ ಕರ್ಸಿರೋದ್ರಲ್ಲಿ ನಾ ಹೇಳ್ತಾ ಇರೋದು ಗುರುಗಳೇ ಅಂದ್ರೆ ನಿನ್ನ ಬ್ರಹ್ಮದ ಅರಿವು ವಿಚಾರ ಮಾಡತಕ್ಕದ್ದೇ ಅಂತ ತಗೋಬೋದಲ್ವಾ ಅಂತ ಮಾಡುವುದು ಮನ್ಯೇ ವಿದಿತಂ ಈ ವಾಕ್ಯವನ್ನು ಶಿಷ್ಯನ ಉತ್ತರವು ಎಂದು ಭಾವಿಸಿದರೆ ಅಥನು ಮೀಮಾಂಸಮೇವತೆ ಎಂಬುದಕ್ಕೆ ಆದ್ದರಿಂದ ನಿನ್ನ ಬ್ರಹ್ಮವು ಇನ್ನೂ ವಿಚಾರಿಸತಕ್ಕದ್ದೇ ಎಂದು ಕನ್ನಡಿಸಿ ಶಿಷ್ಯ ತಿಳಿಯಿತು ಎಂದು ಎಣಿಸುತ್ತೇನೆ ಎಂದು ಕನ್ನಡಿಸಬೇಕು ನಿನ್ನ ಬ್ರಹ್ಮವು ಅಂತ ಹಾಗೆ ಮಾಡಿ ಎರಡು ಕಡೆಯಿಂದ ಹಾಗೆ ಮಾಡಿದ್ದಾರೆ ನಿನ್ನ ಬ್ರಹ್ಮವು ಅದೇ ನೀ ಹೆಂಗ್ ಓದಿಲ್ಲ ತ್ವಯಾವಿದಿತಂ ಬ್ರಹ್ಮ ಇತಿ ತ್ವಯಾವಿದಿತಂ ಬ್ರಹ್ಮ ಕರ್ತರಿತಿರ್ತೀಯ ಪೋಚು ತ್ವಯಾ ವಿದಿತಂ ಬ್ರಹ್ಮಾಂಡ ಏ ಮಮ ಗೃಹ ಮಣ ಮಯಾ ವಿದಿತಂ ಗೃಹ ಅಂತ ಅರ್ಥಮಾನ ಹಂಗಲ್ಲ ಬ್ರಹ್ಮ ವಿಶ್ಲೇಷಿಸಕಾಗಲ್ಲ ಹಾ ಆ ಸರಿ ಸರಿ ಅದ ಅರ್ಥ ಆಗುತ್ತೆ ಕಾಣುತ್ತೆ ಬ್ರಹ್ಮ ಒಂದೇ ಏಕಂ ಅದ್ವಿತೀಯಂ ಶಾಂತಂ ಶಿವಂ ಒಟ್ಟು ನೀನು ವಿಚಾರ ಮಾಡತಕ್ಕದ್ದು ಉಳಿದಿದೆ ಅಂತ ಅರ್ಥವೇ ಹೊರತು ನೀನು ತಿಳಿದ ಬ್ರಹ್ಮದಲ್ಲಿ ವಿಚಾರ ಮಾಡ್ಬೇಕಾದ್ರೆ ಅದು ಎರಡು ಅಲ್ಲ ಅಂತ ಗೊತ್ತಾಯ್ತಲ್ಲ ಹೀಗೆ ನೀನು ಪರಿಚ್ಛಿನ್ನವಾಗಿ ಅಧ್ಯಾತ್ಮ ಪರಿಚಯದಿಂದಲೋ ಭಾವನೆಯಿಂದ ದೇವತಾದಿ ರೂಪದಿಂದಲೋ ತಿಳಿದಿದ್ರೆ ಆ ಬ್ರಹ್ಮವನ್ನು ನೀನು ವಿಚಾರ ಮಾಡ್ಬೇಕು ಅಂದ್ರೆ ನೀನು ವಿಚಾರ ಮಾಡ್ಬೇಕು ಅಂತ ಅರ್ಥ ಬ್ರಹ್ಮನ ವಿಚಾರ ಮಾಡೋ ಕರ್ತೃ ಇವನ ಏವಂ ಆಚಾರ್ಯೋಕ್ತ ಶಿಷ್ಯ ಏಕಾಂತೇ ಉಪವಿಷ್ಟಃ ಸಮಾಹಿತಃ ಸನ್ ಯಥೋಕ್ತಂ ಆಚಾರ್ಯೇಣ ಆಗಮಂ ಯಥೋಕ್ತೇನ ವಾ ಯಾರೋ ಅಂದ್ಬಿಟ್ರು ಅರ್ಥತೋ ವಿಚಾರ್ಯ ತರ್ಕತಶ್ಚ ನಿರ್ಧಾರ್ಯ ಸ್ವಾನುಭವಂ ಕೃತ್ವಾ ಆಚಾರ್ಯ ಸಕಾಶಂ ಉಪಗಮ್ಯ ಉವಾಚ ಜಗರ್ಜ ಮುಂದೆ ಜಗರ್ಜ ಇದೆ ಈಗಲ್ಲ ಮನ್ಯೆ ಅಹಂ ಅಥ ಇದಾನೀಂ ವಿದಿತಂ ಬ್ರಹ್ಮ ಇತಿ ಹೀಗೆ ಆಚಾರ್ಯರ ಸಂಶಯ ಉಪಸ್ಥಾಪನೆ ಮಾಡಿದಾಗ ಅಂದ್ರೆ ಇದು ನಮ್ಮ ದೃಷ್ಟಿಯಲ್ಲಿ ಶಿಷ್ಯ ತಿಳ್ಕೊಂಡು ಸರಿಯಾಗಿ ತಿಳ್ಕೊಂಡೆ ಅನ್ನೋದು ಅನ್ನೋ ಪ್ರಶ್ನೆ ಅಷ್ಟೆ ಆಚಾರ್ಯನೇ ಶಿಷ್ಯನ ಮೇಲೆ ಇದೆಲ್ಲ ಅನುಮಾನ ಅಲ್ಲ ಅವನು ಸರಿಯಾಗಿ ತಿಳ್ಕೊಳ್ಬೇಕಾಗಿತ್ತು ಸರಿಯಾಗಿ ಗೊತ್ತಾಯ್ತೋ ಇಲ್ವೋ ಅನ್ನೋಕ್ಕೋಸ್ಕರವಾಗಿ ಪುನಃ ಆಚಾರ್ಯರು ಈ ರೀತಿ ಕೇಳೋಣ ಶಿಷ್ಯ ಏಕಾಂತಕ್ಕೆ ಹೋದ ನಾನು ತಿಳಿದದ್ದು ಅವ್ರು ಹೇಳಿದ ಹಾಗೂ ಬೇರೆ ಅಲ್ವೋ ಅಂತ ಅವನು ತಿಳ್ಕೊಂಡೆ ಅವನು ಹಿಂದೆ ಉಪದೇಶ ಮಾಡಿದಾಗ ಅವ್ರು ಹೇಳಿದ್ ಈಗೇನೋ ಹೇಳಿದ್ರಲ್ಲ ಒಂದು ಸಂಶಯವನ್ನ ಒಡ್ಡೆ ದೇಹಾದಿ ಪರಿಚ್ಛಿನ್ನವಾಗಿ ದೇವತಾ ಪರಿಚ್ಛಿನ್ನವಾಗಿ ಆ ರೀತಿಯೇ ತಿಳ್ಕೊಂಡಿದ್ದೀನೋ ಅಥವಾ ನಾನು ನಿಜವಾದಂತಹ ವಿಧ್ವಸ್ತ ಸರ್ವೋಪಾಧಿಯಾದ ಬ್ರಹ್ಮವನ್ನು ತಿಳಿದೇನೋ ಅಂತ ಹೇಳಿ ತಿಳ್ಕೊಳ್ಳೋಕ್ಕೋಸ್ಕರ ಏಕಾಂತದಲ್ಲಿ ಮತ್ತೆ ಕೂತ್ಕೊಂಡು ಮನಸ್ಸನ್ನ ಸಮಾಹಿತ ಮಾಡಿಕೊಂಡು ಅಂದ್ರೆ ಅಲ್ಲೇ ಏಕಾಗ್ರತೆಯಿಂದ ಇಟ್ಟು ಆಚಾರ್ಯರು ಹೇಳಿರುವಂತಹ ಆಗಮ ಇದೆಯಲ್ಲ ಅನ್ಯದೇವ ತದ್ವಿದಿತಾ ರಥೋ ವಿದಿತಾರದಿ ಅದನ್ನೂ ಯೋಚನೆ ಮಾಡಿ ಅದರ ಅರ್ಥವನ್ನೂ ಅನುಭವಕ್ಕೆ ತಗೊಂಡು ಯುಕ್ತಿಯಿಂದ ಅಂದ್ರೆ ವಿದಿತಾ ವಿದಿತಗಳಿಗಿಂತ ಬೇರೆ ಯಾವುದದ್ದು ಅನ್ನೋ ಯುಕ್ತಿಯನ್ನೋ ಅನುಭವವನ್ನು ಯಾವ್ಯಾವುದು ಹೇಯವೋ ಯಾವ್ಯಾವುದು ಉಪಾದೇಯವೋ ಎಲ್ಲ ಬಿಟ್ಟ
ಹೇಯೋಪಾಲಿ ಅಷ್ಟನ್ನು ಬಿಟ್ಟುಬಿಟ್ಟು ಸ್ವಾನುಭವಂ ಕೃತ್ವ ಅಂಥ ಸ್ವರೂಪವನ್ನೇ ತನ್ನ ಅನುಭವ ರೂಪವಾಗಿ ತಿಳಿದು ಈಗ ಉತ್ತರ ಹೇಳಬೇಕು ಅಂಥೇಳಿ ಆಚಾರ್ಯರ ಬಳಿಗೆ ಬಂದು ಆಚಾರ್ಯ ಉಪಗಮ್ಯ ಸಾಕಾಯಿತು ಸಕಾಶಂ ಸೇರಿಸಿಯಾರೆ ಉವಾಚ ಶಿಷ್ಯ ಹೇಳ್ತಾನೆ ಈಗ ನಾನು ಕಂಡುಕೊಂಡಿದ್ದೇನೆ ಅಂತಂದ ಈಗ ಬ್ರಹ್ಮವನ್ನು ತಿಳಿದಿದ್ದೀನಿ ಅಂತಾಗ್ಲಿ ತಿಳಿದಿಲ್ಲ ಅಂತಾಗ್ಲಿ ಹೇಳಿಲ್ಲ ತಿಳಿದಿಲ್ಲ ಅಂದ್ರೆ ಮತ್ತೆ ಉಪದೇಶ ಮಾಡ್ತಾರೆ ತಿಳಿದಿದ್ದೀನಿ ಗೊತ್ತಾಗಿಲ್ಲ ಅಂತಾರೆ ಏನ್ ಹೇಳದ ತಿಳಿದಿದ್ದೀನಿ ನಾನು ಬ್ರಹ್ಮವನ ಅಂದ್ರೆ ನಿಮ್ಗೆ ಗೊತ್ತಾಗಿಲ್ಲ ತಿಳಿದಿಲ್ಲ ಅಂದ್ರೆ ಹಾಗಾದ್ರೆ ಬಾ ಇನ್ನೊಂದ್ಸಲ ಹೇಳ್ಕೊಡ್ತೀನಿ ಹಾಗಿದ್ರು ಅದನ್ನ ಹೇಳೋಕ್ಕೋಸ್ಕರವಾಗಿ ಪುನಃ ಬ್ರಹ್ಮವನ್ನ ನಾನು ಕಂಡುಕೊಂಡಿದ್ದೀನಿ ಬ್ರಹ್ಮವನ್ನ ಅನುಭವದಲ್ಲಿ ಕಂಡುಕೊಂಡಿದ್ದೀನಿ ಅಂತ ಈ ರೀತಿ ಹೇಳಿದ ಅಂತ ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ ಕಥಮಿತಿ ಶೃಣುತ ಹೇಗೆ ಶಿಷ್ಯ ಉತ್ತರ ಹೇಳಿದ ಅಂದ್ರೆ ನಾಹಂ ಮನ್ಯೇಸು ವೇದೇತಿ ನೋನ ವೇದೇತಿ ವೇದ ಚೇದ ತದ್ವೇದ ನೋನ ವೇದೇತಿ ವೇದ ಚೇದೇತಿ ವೇದ ಚ ಹೇಳಿರೋದೇ ಒಗಟು ತರ ಹಾಗೆ ಕಾಣುತ್ತೆ ಒಗಟು ನಾನು ಬ್ರಹ್ಮವನ್ನು ಚೆನ್ನಾಗಿ ತಿಳಿದಿದ್ದೇನೆ ಅಂತ ತಿಳ್ಕೊಂಡಿಲ್ಲ ತಿಳ್ಕೊಂಡಿಲ್ಲ ಅಂತೂ ತಿಳ್ಕೊಂಡಿಲ್ಲ ಅಂತ ಎರಡನ್ನೂ ಹೇಳ್ಬಿಟ್ಟ ನಾನು ಬ್ರಹ್ಮವನ್ನ ಚೆನ್ನಾಗಿ ತಿಳಿದಿದ್ದೇನೆ ಎಂದು ತಿಳಿದಿಲ್ಲ ನೋ ನವೇದ ನವೇದ ತಿಳಿದಿಲ್ಲ ನಾನು ಬ್ರಹ್ಮವ ಅಂತೂ ತಿಳಿದಿಲ್ಲ ಯಾರು ನಮ್ಮ ಬ್ರಹ್ಮಚಾರಿಗಳ ಪೈಕಿ ನಾನ್ ತಿಳಿದ ಹಾಗೆ ಯಾರು ತಿಳ್ಕೋತಾರೋ ಅವನೊಬ್ಬನೇ ತಿಳ್ಕೋತಾನೆ ಯಾರು ಯಾವ್ದು ನೋ ನವೇದ ಇದೆಯಲ್ಲ ನವೇದ ಇತ್ತೀವಿ ನವೇದ ಚ ನವೇದ ಐತಿ ವೇದ ಚ ಅನ್ನೋದು ಬೇರೆ ವೇದ ಚ ಅನ್ನೋದು ಬೇರೆ ಅಲ್ಲ ಇಲ್ಲಿ ನೋ ನವೇದೇತಿ ನಾ ಹೇಗೆ ಪದ ಅಕ್ಷರ ಅದು ನವೇದೇತಿ ನೋ ನೋ ಅಂದ್ರೆ ಅದು ನಹ ಅಲ್ಲ ಅದು ಅಲ್ಲ ಅದಲ್ಲ ಮುಂದೆ ಯೋನಸ್ತದ್ವೇದ ಅಲ್ಲಿ ಅಲ್ಲ ಸರಿ ಈ ನೋ ನವೇದೇತಿ ಹೇಳಿಲ್ಲ ಆ ಎರಡು ನೋನು ನೋನೇ ಪದ ಹೌದು ನವೇದೇತಿ ನೋ ನಹ ನಹ ಅಂದ್ರೆ ನಹ ಯಾಕೆ ಬರುತ್ತೆ ಇಲ್ಲಿ ನಾನು ಆ ಪದಚ್ಛೇದ ಕೇಳಲೇ ಇಲ್ಲ ನಾನು ಚೆನ್ನಾಗಿ ತಿಳಿದಿದ್ದೀನಿ ಅನ್ನೋದು ಅಲ್ಲ ತಿಳಿದಿಲ್ಲ ಅನ್ನೋದು ಅಲ್ಲ ಇನ್ನೊಂದಿದೆ ವೇದ ಚ ಅದು ಅದು ಬೇರೆ ಇದೆ ಅದಕ್ಕೆ ಹೇಳ್ತಾರೆ ಭಾಷಿಕಾರರು ಇನ್ನು ನನ್ನ ನಮ್ಮ ಶಿಷ್ಯರ ಪೈಕಿ ನಾನ್ ತಿಳಿದ ಯಾರು ತಿಳ್ಕೋತಾರೋ ಅವ್ರಿಗೆ ಮಾತ್ರ ಬ್ರಹ್ಮ ಗೊತ್ತಾಗತ್ತೆ ಇಲ್ಲಿ ಅವ್ರಿಗೆ ಗೊತ್ತಾಗಲ್ಲ ಅಂತ ಅಂದ್ರೆ ತನ್ನ ದೃಢೀಕರಣ ಉಳಿದವರನ್ನು ಸೇರಿಸ್ಕೊಂಡ ಭಾಷ್ಯ ಓದೋಣ ನಾಹಂ ಮನ್ಯೇ ಸುವೇದೇತಿ ನೈವಾಹಂ ಮನ್ಯೇ ಸುವೇದ ಬ್ರಹ್ಮ ಇತಿ ಬ್ರಹ್ಮವನ್ನು ನಾನು ಚೆನ್ನಾಗಿ ಅರಿತಿದ್ದೇನೆ ಅಂತ ಏನ್ ತಿಳಿದಿಲ್ಲ ಅಂದ್ರು ಇಲ್ಲಿ ನಾನು ಅನ್ನೋದು ಬ್ರಹ್ಮವನ್ನು ತಿಳಿದ ಮೇಲೆ ಉಳಿಯೋದಿಲ್ಲ ನಾನು ಅನ್ನೋದು ಬಾಧೆ ಆಗುತ್ತೆ ನಾನು ತಿಳಿದಿದ್ದೀನಿ ನಾನು ಇದ್ರು ತಾನೆ ಆದ್ರೆ ನಾನು ಅನ್ನೋದು ಇಲ್ಲ ಆದ್ರೆ ತಿಳಿದಿಲ್ಲ ಅಂತ ಅರ್ಥ ಅಲ್ಲಪ್ಪ ತಿಳಿದಿಲ್ಲ ಅನ್ನೋಬೇಕಾದ್ರೂ ನಾನು ತಿಳ್ಕೊಬೇಕಲ್ಲ ತಿಳಿದಿದ್ದೀನಿ ಹೇಗಾಗುತ್ತೆ ನಾನು ತಿಳಿದಿಲ್ಲ ಅಂದ್ರೆ ಅಲ್ಲೂ ನಾನು ಇರ್ಬೇಕಾ ಅದೂ ಇಲ್ಲ ನೈವ ತರಹಿ ವಿಧಿತಂತ್ವಯ ಬ್ರಹ್ಮ ಇತ್ಯುಕ್ತ ಹಾಗಾದ್ರೆ ನಿನಗೆ ಬ್ರಹ್ಮ ಗೊತ್ತೇ ಆಗಿಲ್ಲ ನಿನಗೆ ಬ್ರಹ್ಮವನ್ನ ಚೆನ್ನಾಗಿ ತಿಳಿದಿದ್ದೇನೆ ಅನ್ನೋದು ಅಲ್ಲ ಅಂತಾದ್ರೆ ಹಾಗಾದ್ರೆ ನಿಂಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೋ ನವೇದ ನಾನು ಗೊತ್ತಿಲ್ಲ ಅನ್ನೋದು ಇಲ್ಲ ಬ್ರಹ್ಮವನ್ನು ತಿಳಿದಿಲ್ಲ ಅನ್ನೋದು ಇಲ್ಲ ತಿಳಿದಿದ್ದೇನೆ ಅನ್ನೋದು ಇಲ್ಲ ಅಂದ್ರು ವೇದ ಚ ವೇದ ಚ ಇತಿ ಶಬ್ದ ಚ ಶಬ್ದ ನವೇದ ಚ ತಿಳಿದಿದ್ದೇನೆ ತಿಳಿದಿಲ್ಲ ಎರಡೂ ಇಲ್ಲ ಅಂತ ಆಯ್ತು ವೇದ ಚಾದ ಅರಿತು ತಿಳ್ಕೊಂಡಿದ್ದೀನಿ ತಿಳ್ಕೊಂಡಿಲ್ಲ ಎರಡೂ ಹೌದು ಎರಡೂ ಅಲ್ಲ ಅಂದ್ರು ನವೇದೇತಿ ಚ ನವೇದ ಒಂದೇ ಹೇಳ್ತೇನೆ ಬ್ರಹ್ಮವನ್ನು ತಿಳಿದಿದ್ದೇನೆ ಅಂದ್ರೆ ವಿಷಯವಾಗಿ ತಿಳಿದಿದ್ದೇನೆ ನಾನು ಅಂತ ಉಳ್ಕೊಂಡಿದ್ದೆ ಅನ್ನೋದಲ್ಲ ಒಂದರ್ಥ ಆಯ್ತು ತಿಳಿದಿಲ್ಲ ಅನ್ನುವಾಗಲೂ ನಾನು ಅಂತ ಉಳ್ಕೊಳ್ಳುತ್ತೆ ಅದನ್ನ ತಿಳಿದಿಲ್ಲ ಅನ್ನೋದು ಆಗಲ್ಲ ಇನ್ನು ಬ್ರಹ್ಮವನ್ನು ತಿಳಿದೇ ಇಲ್ಲ ಅನ್ನೋದ್ರಿಂದ ಒಂದು ತಪ್ಪರ್ಥ ಬರುತ್ತಲ್ಲ ಅದನ್ನ ಅದನ್ನ ಹೊಡೆಯೋಕ್ಕೋಸ್ಕರ ತಿಳಿದಿದ್ದೇನೆ ಓ ಹಾಗಾದ್ರೆ ತಿಳಿದಿದ್ದೇನೆ ಹೇಳಿದ್ರಿಂದ ತಿಳಿದಿಲ್ಲ ಇಲ್ಲ ತಿಳಿದಿಲ್ಲ ವಿಷಯವಾಗಿ ತಿಳಿದಿಲ್ಲ ಎರಡೆರಡು ಸಲ ತಿಳ್ಕೊಳ್ಳಿ ಅನ್ಕೊಂಡಿಲ್ಲ ನವೇದ ಐತಿ ನವೇದ ಚ ನವೇದ
ನನ್ ಗೊತ್ತಿಲ್ಲ ಅಂತ ಅನ್ಕೊಂಡಿಲ್ಲ. ಎರಡು ನಾ ಇಲ್ಲ ಅಲ್ಲೇ ಇದಿಲ್ಲ. ನೋ ನವೇದ ನವೇದ ಇದೆ ಚ ನವೇದ ನೋ ನವೇದ ಆಯ್ತು ಅಲ್ಲಿಗೆ ಇತಿ. ಅದೇ ಅದಕ್ಕೆ ಅದೇ ಅಲ್ಲಿ ಹೊಡೆದ್ರೆ ಇಲ್ಲೇ ಒಟ್ಟಿಗೆ ಮಾಡ್ಬೋದು. ಹೂ ಮಾಡಿಲ್ಲ ಭಾಷ್ಯಕಾರ ನೋಡ್ರಿ ಅಲ್ಲಿ ಭಾಷ್ಯಕಾರ ಏನ್ ಮಾಡಿದ್ದಾರೆ ನೋ ನವೇದೇತಿ ವೇದ ಚ ವೇದ ಚ ಆಯ್ತು ಶಬ್ದ ನೋ ನವೇದ ಅನ್ನೋದಕ್ಕೆ ಒಂದು ಆಯ್ತು. ಸ್ವಾಮಿ ನೋಡ್ರಿ ಅಲ್ಲಿ ನಾನು ಅರಿತುಕೊಂಡಿಲ್ಲವೆಂದು ಎಣಿಸಿರುವುದಿಲ್ಲ, ಅರಿತೂ ಇರುತ್ತೇನೆ ಅರಿತೂ ಇಲ್ಲ ಎಂದು ಸೇರಿಸಿಕೊಳ್ಳಬೇಕು. ನಾನು ಅರಿತುಕೊಂಡಿಲ್ಲವೆಂದು ಎಣಿಸುವುದಿಲ್ಲ ಅರಿತೂ ಇರುತ್ತೇನೆ. ನೋ ನವೇದೇತಿ ಅರಿತುಕೊಂಡಿಲ್ಲ ಅಂತಿಲ್ಲ ಅಂದ್ರೆ ಅರಿತಿದ್ದೀನಿ, ಅರಿತಿದ್ದೀನಿ ಅಂದ್ರೆ ಅರಿತಿಲ್ಲ. ವೇದ ಸಶಬ್ದಾತ್ ನವೇದ ನವೇದ ಹಾಗೆ ತಿಳಿದಿದ್ದೀನಿ ತಿಳಿದಿಲ್ಲ ಎರಡು ಇಟ್ಕೊಂಡ್ರು. ಇದೇನೋ ಕನ್ಫ್ಯೂಷನ್ ಹೇಳ್ಬಿಟ್ರಿ ಹಾಗಲ್ಲಪ್ಪ. ನಾನು ಇದು ಹೇಳಕ್ ಹೊರಟದ್ದೇನೋ ಆಚಾರ್ಯರ ಪ್ರಶ್ನೆಯಲ್ಲಿ ನಾನು ಅನ್ನೋದು ಉಳಿದಿದೆಯೋ ಇಲ್ವೋ ಅನ್ನೋದು ಬೇಕಾಗಿತ್ತು. ನಾನ್ ತಿಳ್ಕೊಂಡಿದ್ದೀನಿ ಅಂದ್ರು ನಾನು ಉಳಿಯತ್ತೆ, ನಾನ್ ತಿಳ್ಕೊಂಡಿಲ್ಲ ಅಂದ್ರು ನಾನು ಉಳಿಯತ್ತೆ, ಅದೆರಡನ್ನೂ ಹೊಡೆದಾಕಲ್ಲ ಮೊದಲು. ಆಮೇಲೆ ತಿಳಿದೇ ಇಲ್ಲ ಅಂತ ಅರ್ಥ ಬಂದ್ರೆ ಇಲ್ಲ ಇಲ್ಲ ಮತ್ತೇನ್ ಕೇಳ್ಬೇಕಾಗಿಲ್ಲ ನಾನು ತಿಳಿದಿದ್ದೀನಿ ಇಂದ ಅದನ್ನ ಹೊಡೆದಾಕ್ರ. ಓ ತಿಳಿದಿದ್ದೀನಿ ಅಂದ್ರೆ ಮತ್ತೆ ಅದೇ ಅರ್ಥ ಬರತ್ತಲ್ಲ ಅಂದ್ರೆ ಇಲ್ಲ ತಿಳಿದಿಲ್ಲ ಆಯ್ತು ಅಷ್ಟೇ ಮುಗಿಯಿತು. ಅದೆರಡು ಅನವಸ್ಥೆ ಅಲ್ಲ, ಮುಂದಿನ ಮುಂದಿನ ಮಂತ್ರ ಅದಕ್ಕೆ ನಾನು ವಿಪ್ರತಿಷಿದ್ಧಂ ನಾಹಮನ್ಯೇ ಸುವೇದೇತಿ ನೋನವೇದೇತಿ ವೇದ ಚ ಇತಿ ಇತಿ ಚಾ ಬೇಕಿಲ್ಲ ಇತಿ ಸಾಕು. ಇದು ವಿರುದ್ಧವಾದ ಮಾತುಗಳು. ನನಗ್ ಗೊತ್ತಿಲ್ಲ, ನನಗ್ ಗೊತ್ತಿದೆ, ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿದೆ ಅನ್ನೋದಲ್ಲ, ಇದೆಲ್ಲ ಹೇಳಿದ್ರೆ ಎಲ್ಲ ವಿರುದ್ಧ. ಇದು ಲೋಕದವರಿಗೆ ಅರ್ಥವಾಗದ ಇರುವ ಭಾಷೆ ಹೇಳಿದ್ರೆ ನೀವು ಮೊದಲು ನಂಗೆ ಗೊತ್ತಿಲ್ಲ ಅನ್ನೋದಿಲ್ಲ, ಆಮೇಲೆ ನಂಗೆ ಗೊತ್ತಿದೆ ಅನ್ನೋದಿಲ್ಲ, ಅಂತ ಗೊತ್ತಿದೆ ಅಂತ ಗೊತ್ತಿಲ್ಲ, ಅದು ಎಲ್ಲ ಹೇಳಿಬಿಟ್ರೆ ಏನ್ ಹೇಳ್ದಾನೆ ಅಂತ ಗೊತ್ತಾಗಲ್ಲ. ಸ್ವಾಮಿ ಗೊತ್ತಿಲ್ಲ, ನೀವು ಬರಬೇಕು ಅಂತಿಲ್ಲ, ನೀವು ಬರಬಾರದು ಅಂತಿಲ್ಲ, ನೀವು ಬಂದ್ರು ಇಲ್ಲ ಅಂತಿಲ್ಲ ಅಂದ್ರೆ ಏನ್ ಹೇಳಪ್ಪ ಮಾರಾಯಣ ಬರ್ಬೇಕು ಬರ್ಬೇಡು ಅದು ಕರೆದಿಲ್ಲ ಅಂತ ಆಯ್ತು ಅಷ್ಟೇ. ಕರಿಯೋಗ್ ಬಂದವ್ರು ಕರೆದಿಲ್ಲ ಅಂತ, ತಿಳಿಸೋಗ್ ಬಂದವ್ರು ತಿಳಿಸಿಲ್ಲ ಅಂತ ಆಗ. ಗುರುಗಳ ಈ ನಾಹಮ್ಮನ್ಯ ಸುವೇದೇತಿ ಅನ್ನೋ ಶ್ಲೋಕಕ್ಕೆ ಮಂತ್ರಕ್ಕೆ ಅರ್ಥ ಕನ್ನಡದಲ್ಲಿ ಕೊಡುವಾಗ ಒಂದು ಲೈನ್ ಎರಡು ಸತಿ ರಿಪೀಟ್ ಆಗಿದ್ಯಾ? ಒಂದು ಲೈನ್ ಅಲ್ಲೇ ಈ ಅರಿತುಕೊಂಡಿಲ್ಲವೆಂದು ಎಣಿಸಿರುವುದಿಲ್ಲ ಅರಿತು ಇರುತ್ತೇನೆ, ಅರಿತಿಲ್ಲ ಅರಿತುಕೊಂಡಿಲ್ಲವೆಂದು ಎಣಿಸಿರುವುದಿಲ್ಲ ಅರಿತು ಇರುತ್ತೇನೆ ಅಂತ ಎರಡು ಸತಿ ಬಂದಿದೆ ಎರಡು ಲೈನು. ತಪ್ಪಾಗಿ ಎರಡು ಸತಿ ಆಗಿದ್ಯಾ ಲೈನು ಅಂತ ಮಂತ್ರ ಹಾಗೆ ಇದೆ. ಸರಿ ಇದೆ ಸರಿ ಇದೆ. ಅದು ನೀವು ಭಾಷೆ ಓದುವಾಗ ನಿಧಾನಕ್ಕೆ ಓದ್ಬೇಕು. ಮೊದಲನೇ ನೋಡು, ನಾನು ಚೆನ್ನಾಗಿ ಅರಿತುಕೊಂಡಿರುವನೆಂದು ಎಣಿಸಿರುವುದಿಲ್ಲ, ಇದು ನಾನು ಒಂದೊಂದು ಉಳಿಸ್ಕೊಂಡ ತರ ನಾನು ಅರಿತುಕೊಂಡಿಲ್ಲ ಅಂತ ಆಯ್ತು. ಅರಿತುಕೊಂಡಿಲ್ಲ ಅಂದ್ರೆ ನಾನು ಉಳಿಸ್ಕೊಂಡು ನಂಗೆ ಗೊತ್ತಿಲ್ಲ ಅಂತೂ ಅಂತ ಇಲ್ಲ, ಅದು ನಿಷೇಧ ಆಯ್ತು. ಅರಿತು ಇರುತ್ತೇನೆ, ಅರಿತುಕೊಂಡಿಲ್ಲವೆಂದು ಎಣಿಸಿರುವುದಿಲ್ಲ, ಅರಿತು ಇರುತ್ತೇನೆ. ಅರಿತು ಇರುತ್ತೇನೆ ಅಂದ್ರೆ ಅರಿತುಕೊಂಡಿಲ್ಲ ಅನ್ನೋದು ಗೊತ್ತಿಲ್ಲ ಅನ್ನೋದಿಲ್ಲ, ಆದ್ರೆ ಗೊತ್ತಿದೆ ಅಂತ ನಾನು ಹೇಳ್ತಾ ಇಲ್ಲ ಅಂತ ಮತ್ತೊಂದ್ಸಲ ವಾಕ್ಯದ ದೋಷವನ್ನ ಮುಂದಿನ ವಾಕ್ಯ ಹೊಡೆದಾಕ್ಬೇಕಾಗಿದೆ. ಅದಕ್ಕೋಸ್ಕರ ಬಂದಿರೋದು ಮೊದಲನೇದು ನಾನು ಅನ್ನೋದು ಉಳಿಸ್ಕೊಂಡು ತಿಳ್ಕೊಂಡಿದ್ದೀನಿ ಅನ್ನೋದಲ್ಲ, ನಾನು ಉಳಿಸ್ಕೊಂಡು ತಿಳ್ಕೊಂಡಿಲ್ಲ ಅನ್ನೋದು ಅಲ್ಲ ಅಂದ್ರೆ ನಾನು ಅನ್ನೋದು ಉಳಿಸ್ಬಾರ್ದು. ಅದನ್ನ ಅರಿತಿದ್ದೀನಿ ಇಂದ ಅರಿತಿದ್ದೀನಿ ಅಂದ್ರೆ ಅರಿತುಕೊಂಡಿಲ್ಲ ಅನ್ನೋದು ಇಲ್ಲ ಅಂತ ಅರ್ಥ. ಆ ಅರಿತಿಲ್ಲ ಅದಕ್ಕೆ ಹಾಗೆ ಅರ್ಥ ಮಾಡಬೇಕು. ಇನ್ನು ಅರಿತೂ ಇರುತ್ತೇನೆ ಅಂದ್ರೆ ಅದ್ ನಿಜವಾ ಹಾಗೆ ಅರಿತುಕೋಬೇಕು, ಬೇರೆ ತರ ಅರಿಯೋಕ್ ಬರಲ್ಲ ಅನ್ನೋ ಅರ್ಥ. ಇದು ನನ್ನ ಅನುಭವವನ್ನ ಈಗ ಸುಶಿಪ್ತಿಯಲ್ಲಿ ನಾನು ಅನ್ನೋದು ಇದೆಯೋ ಅಂತ ಕೇಳಿದ್ರೆ ನಾನು ಅನ್ನೋದು ಇರೋದಿಲ್ಲ, ಇರೋದಿಲ್ಲ ಅನ್ನೋದು ಇಲ್ಲ, ನಾನು ಅನ್ನೋದು ಇದ್ದೇ ಇರುತ್ತೆ, ನಾನು ಅನ್ನೋದು ಇರೋದೇ ಇಲ್ಲ. ಏನ್ ಹೇಳ್ತೀರಿ ನಾಲ್ಕು ಸರಿ? ಅದೇ ನಾ ಬರ್ತೀನಿ ನಾ ಬರಲ್ಲ ಅಂದ ಹಾಗಿದೆ, ಅವ್ರು ಏನ್ ತಿಳ್ಕೋಬೇಕು? ಇದು ಶಿಷ್ಯ ಹೇಳಿರೋ ಭಾಷೆ, ಗೊತ್ತಾದವನು ತನ್ನ ಭಾಷೆ ಹೇಳೋದು. ನಿದ್ದೆಯಲ್ಲಿ ನಾನು ಇದ್ದೇನೋ ತಪ್ಪು, ನಾನು ಇರಲಿಲ್ಲ ತಪ್ಪು, ನಾನು ಇದ್ದೇ ಇದ್ದೆ ತಪ್ಪು, ನಾನು ಇರಲೇ ಇಲ್ಲ ಅದು ತಪ್ಪು. ಅಷ್ಟು ಸರಿ ಅಷ್ಟು ಸರಿ ಅಷ್ಟು ತಪ್ಪು. ಓ ಚೆನ್ನಾಗಿ ಅಂತ ಹೇಳಿದಾರಲ್ಲ ಅವಾಗ ನಾನು ಬಿಟ್ಟು ತಿಳ್ಕೊಂಡಿರೋದು. ಹೌದು ಕರೆಕ್ಟ್,
ನಾನು ಅನ್ನೋದು ಇಟ್ಕೊಳ್ಳದೆ ತಿಳ್ಕೊಂಡು ಯಾರೇ ತರ ನಾವು ಸಂಕ್ಷಿಪ್ತವಾಗಿ ಹೇಳಿದ್ರೆ ಅನುಭವಕ್ಕೆ ಬಂದ್ಮೇಲೆ ನಾನು ಅನ್ನೋದು ಬಾಧೆ ಆಗತ್ತೆ, ಉಳಿದಿರೋದಿಲ್ಲ. ನಾನು ತಿಳ್ಕೊಂಡಿದ್ದೀನಿ ತಿಳ್ಕೊಂಡಿಲ್ಲ ಎರಡೂ ಇರೋದಿಲ್ಲ ಅಷ್ಟೇ ಸಾಕು. ಅದನ್ನ ತುಂಬಾ ಭಾಷೆನೇ ಹೇಳಿದ್ದಾನೆ. ಆಮೇಲೆ ಈ ವಿರುದ್ಧ ಯದಿ ನಮನ್ಯಸೆ ಸುವೇದೇತಿ ಕಥಂ ಮನ್ಯಸೆ ವೇದ ವೇದ ಚಾಯಿತಿ ವೇದೈವೇ ಚಾಯಿತಿ ವೇದೈವ ಇಲ್ಲೇಲ್ವಲ್ಲ ಕಥಂ ಮನ್ಯಸೆ ವೇದೈ ವೇತಿ ಕಥಂ ನಮನ್ಯಸೆ ಸುವೇದೇತಿ ಸುವೇದೇತಿ ಒಂದ್ ಗೊತ್ತಿಲ್ಲ ಅಂದ್ರೆ ಚೆನ್ನಾಗಿ ತಿಳಿದೀನಿ ಅಂತ ಹಾಗೆ ಹೇಳಿದೆ. ನಮನ್ಯಸೆ ಸುವೇದೇತಿ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂತ ನಿನಗ್ ಇಲ್ಲ ಆದ್ರೆ ಆವಾಗ ನಾನು ತಿಳಿದಿದ್ದೀನಿ ಅಂತ ಹಾಗೆ ಹೇಳಿದೆ. ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನಂಗೆ ಗೊತ್ತಿಲ್ಲ ಅಂತ ಆದ್ರೆ ನಾನು ತಿಳಿದಿದ್ದೀನಿ ಅಂತ ಹೇಳಿದ ತಪ್ಪು. ಅಥವಾ ಮನ್ಯಸೆ ವೇದೈವ ಇಲ್ಲ ನಾನು ತಿಳ್ಕೊಂಡೇ ಇದ್ದೀನಿ ಅಂದ್ರೆ ಕಥಂ ನಮನ್ಯಸೆ ಸುಬೇತ ಯಾಕೆ ನನ್ಗೆ ಗೊತ್ತಾಗಿಲ್ಲ ಅಂತ ಯಾಕೆ ಹೇಳ್ತೀಯ ಅಂತ. ಎರಡು ಏಕಂ ವಸ್ತು ಏನ ಜ್ಞಾಯತೆ ತೇನೈವ ತದೇವ ವಸ್ತು ನ ಸುವಿಜ್ಞಾಯತೆ ಇತಿ ವಿಪ್ರತಿಷಿದ್ಧಂ ಸಂಶಯ ವಿಪರ್ಯಯವು ವರ್ಜಯಿತ್ವ. ಒಂದು ಪದಾರ್ಥ ಯಾರಿಗೆ ಗೊತ್ತಾಗತ್ತೋ ಅವನಿಗೆ ಆ ಪದಾರ್ಥ ಗೊತ್ತಿಲ್ಲ ಅಂತ ಹೇಳೋದು ತಪ್ಪು. ಯಾರಿಗೆ ಯಾವುದು ಚೆನ್ನಾಗಿ ಅರ್ಥವಾಗಿರುತ್ತೋ ಅವನಿಗೆ ಆ ಪದಾರ್ಥ ಚೆನ್ನಾಗಿ ಗೊತ್ತಿಲ್ಲ ಅಂತ ಹೇಳೋದು ಲೋಕ ವಿರುದ್ಧ. ಆದ್ರೆ ಸಂಶಯ ವಿಪರೀತ ಜ್ಞಾನದಲ್ಲಿ ಹೇಳ್ಬೋದು ಗೊತ್ತು ಗೊತ್ತಾಗಿದೆ ಗೊತ್ತು ಗೊತ್ತಾಗಿಲ್ಲ ಸಂಶಯವಾಗಿ ಗೊತ್ತಾಗಿದೆ ಅನ್ನುವಾಗ ಸಂಶಯ ಜ್ಞಾನದಲ್ಲೂ ವಿಪರೀತ ಜ್ಞಾನದಲ್ಲೂ ಗೊತ್ತಾಗಿದೆ ಗೊತ್ತಾಗಿಲ್ಲ ಎರಡೂ ಬರುತ್ತೆ. ಇನ್ನು ಯಥಾರ್ಥ ಜ್ಞಾನ ಆಗ್ಬಿಟ್ರೆ ಗೊತ್ತಿಲ್ಲ ಅಂತ ಹೇಳೋಕೆ ಬರೋಲ್ಲ. ಆದ್ರೆ ನಿಮ್ಮ ಮಾತು ವಿರುದ್ಧ ಅಂತ ಪೂರ್ವಪಕ್ಷಿ. ನಚ ಬ್ರಹ್ಮ ಸಂಶಯಿತತ್ವೇನ ಜ್ಞೇಯಂ ವಿಪರೀತತ್ವೇನ ವಾ ಇತಿ ನಿಯಂತುಂ ಶಕ್ಯಂ. ಬ್ರಹ್ಮವನ್ನ ಯಾವಾಗ್ಲೂ ಸಂಶಯವಾಗಿಯೇ ತಿಳ್ಕೋಬೇಕು ಗೊತ್ತಾಯ್ತಾ, ವಿಪರೀತವಾಗಿಯೇ ತಿಳ್ಕೋಬೇಕು ಅಂತ ಆ ರೀತಿ ಯಾರು ನಿಯಮ ಮಾಡಿಲ್ಲ, ಆ ರೀತಿ ಯಾರು ತಿಳ್ಕೊಳಕ್ಕೂ ಹೋಗಿಲ್ಲ. ಬ್ರಹ್ಮವನ್ನು ತಿಳ್ಕೊಳ್ಳೋದಾದ್ರೆ ಏನ್ ಮಾಡ್ಬೇಕು, ಸಂಶಯವಾಗಿಯೇ ತಿಳ್ಕೋಬೇಕು, ವಿಪರೀತವಾಗಿಯೇ ಯಾವ ವಿಷಯವನ್ನು ಸಂಶಯ ತಿಳ್ಕೊಳ್ಳಲ್ಲ. ಸಂಶಯೋಹಿ ಪಾಪಿಷ್ಠ ತಮಃ ಅಂತಾರೆ. ಸಂಶಯ ಇದ್ರೆ ಆ ಸಂಶಯ ಇಟ್ಕೊಂಡವನಿಗೆ ಎಲ್ಲೂ ನೆಮ್ಮದಿ ಇರೋಲ್ಲ, ಏನೋ ಒಂದು ತೀರ್ಮಾನ ಆಗ್ಬಿಡ್ಲಿ ಅಂತಾರೆ. ಆಸ್ಪತ್ರೆ ಹೋಗಿದ್ದಾರೆ ಹುಷಾರಾಗತ್ತೋ ಇಲ್ವೋ ಅಂದ್ರೆ ಆಯ್ತು ರಗಳೆ ಮನಸ್ಸಲ್ಲಿ, ಏನಾದ್ರು ಆಗ್ಬಿಡ್ಲಿ ಕಟ್ರೆ ಇಲ್ಲ ತಗಲಿ ಇಲ್ಲ ಇದೇ ತಗಲಿ ಇದೆಂತ ಇದು ಆ ಕಡೆ ಇರೋದೇ ಕಡೆ ಇಲ್ಲ. ಈಗ ಆ ಹುಷಾರಾಗ್ಬಹುದು ಹುಷಾರಾಗಲ್ಲ, ಬದುಕಬಹುದು ಬದುಕಲ್ಲ, ಇದೆಂತ ರಗಳ ಇದು. ಸಂಶಯೋಹಿ ಪಾಪಿಷ್ಠ ತಮ. ಯಾರೋ ಒಬ್ರು ಬರ್ತಾರೋ ಬರೋಲ್ವೋ ಗೊತ್ತಿಲ್ಲ ಮನೆಗೆ ಅಂದ್ರು, ಈಗ ಮನೆಯವ್ರು ಕಾಯ್ಬೇಕೋ ಕಾಯ್ಬಾರ್ದೋ ಏನೋ ತೀರ್ಮಾನ ಹೇಳ್ಬಿಡ್ರಿ. ಬರ್ತಾರೆ ಅಂದ್ರೆ ಅದಾರು ಪರವಾಗಿಲ್ಲ, ಬರೋಲ್ಲ ಅಂದ್ರೆ ಅದಾರು ಪರವಾಗಿಲ್ಲ, ಎರಡೂ ಇತ್ತಂಡ ಆದ್ರೆ ಮಹಾಪಾಪಿಷ್ಠ ಅದು. ಪ್ರಪಂಚದ ಸಂಶಯ ಪಡೋ ಒಂದು ಜೊತೆಲಿರೋದೇ ಕಷ್ಟ, ಸಂಶಯ ಪಡೋದಿ ಕಷ್ಟ ಅಷ್ಟೇ ಅಲ್ಲ, ಅವ್ರ ಜೊತೇಲಿ ಇರ್ತೀವಲ್ಲ ಆ ಜೊತೆಲಿದ್ದವರಿಗೆಲ್ಲ ರಗಳೆ. ಅಯ್ಯೋ ಅಯ್ಯೋ ಹೀಗೆ ಮನೆ ಫೋನು, ಏನ್ ಫೋನು, ಮಗಳ ಫೋನ್ ಎತ್ತಾ ಇಲ್ಲ ಅಂತ ಫೋನು, ಎತ್ತಾ ಇಲ್ಲ ಅಂದ್ರೆ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ. ಅದೇ ಯೋಚನೆ ಆದ್ರೂ ನಂಗೆ ಭಯ ಆಗತ್ತೆ, ಸ್ನೇಹ ಪಾಪಶಂಕಿ ಹೇಳದೆ ಬೇರೆ ಏನು ಪ್ರಯತ್ನ ಇಲ್ಲ. ಅದೇ ಮತ್ತೂರಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲಿ ಫೋನ್ ಎತ್ತಲಿಲ್ಲ ಅಂತ ಗಾಬರಿ ಬಿಟ್ರೆ ನಾನೇ ಮಾಡಲಿ, ಇಲ್ಲೇ ಶ್ರೀರಂಗಪಟ್ಟಣದಲ್ಲಿ ಏನಾದ್ರು ಮಾಡ್ಕೊಂಡು. ಮನುಷ್ಯನಿಗೆ ಸಂಶಯಕ್ಕೆ ಉತ್ತರ ಇಲ್ಲ. ಆಮೇಲೆ ಯಾವುದು ನಮ್ಮ ಕೈಲಿ ಇಲ್ವೋ ನಾವು ಅದನ್ನ ತಲೆ ಹಚ್ಕೋಬಾರ್ದು. ಈಗ ಡಾಕ್ಟ್ರ್ ಏನೋ ಮಾಡೋಕ್ ಹೊರಟಿದ್ದಾರೆ, ಏನು ಮಾಡ್ಬಿಡ್ತಾರೋ ಅವರು, ಈಗ ಏನು ಕೊಟ್ಬಿಡ್ತಾರೋ, ಅದು ಹೇಗೆ ಇದು ಮಾಡ್ತಾರೋ ಅಂತ ಸಂಶಯ ಪಟ್ಕೊಂಡು ಹೋದ್ರೆ ನಾವೇನು ಡಾಕ್ಟ್ರ ಅದ ಅವ್ರ ಔಷಧಿ ಕೊಟ್ಟದ್ದು ಹುಷಾರಾಗತ್ತೋ ಇಲ್ಲ ಒಂದು ಸಂಶಯ ಪಟ್ರೆ ಅದಾಗತ್ತದು. ಅದಲ್ಲ ನಮ್ಮ ಕೈಲಿ ಇಲ್ದೇ ಇರೋದ್ ಬಗ್ಗೆ ಯೋಚನೆ ಮಾಡಬಾರ್ದು. ನಾಳೆ ಏನಾಗತ್ತೆ ನಾಳೆ ಅದನ್ನೇ ಕೊರಗ. ಅಯ್ಯೋ ಆಯ್ತು ರಾಮಚಂದ್ರ. ಸಂಶಯ ವಿಪರ್ಯಯೋ ಹಿ ಸರ್ವತ್ರ ಅನರ್ಥಕರತ್ವೇ ನೈವ ಪ್ರಸಿದ್ಧ. ಸಂಶಯ ಅನ್ನೋದು ಭವಿಷ್ಯ ನಿಶ್ಚಿತ ಅಂದ್ರೆ ಏನರ್ಥ ಹೇಳ, ಸಂಶಯ ಅನ್ನೋದು ಭವಿಷ್ಯ ವಿಷಯದಲ್ಲಿ ಗ್ಯಾರಂಟಿ, ನಿಶ್ಚಿತವಾದ ಜ್ಞಾನ. ನಿಶ್ಚಿತವಾದ ಜ್ಞಾನ ಏನ ಸಂಶಯವೇ, ಸಂಶಯ ಜ್ಞಾನ ಅದು ಅನರ್ಥಕ್ಕೆ ಕಾರಣ. ಮನಸ್ಸಿ ಗಾಬರಿ ಇತ್ತಂಡ, ಏನಪ್ಪ ಸೋಮವಾರ ಇದಕ್ಕೆ ಹೋಗ್ಬೇಕಾರ ಬೆಂಗಳೂರಿಗೆ ಗೊತ್ತಿಲ್ಲ, ಹೋಗ್ಬೋದು ಹೋಗ್ಬೋದು ಹೋಗ್ದೇನೆ ಇರ್ಬೋದು, ಹೋಗಿ ಹೋಗ್ದೇನೆ ಇರ್ಬೋದು, ಅರ್ಧ ದೂರ ವಾಪಸ್ ಎಂತ ರಗಳೇ ಅದು. ವಿಪರೀತ ಜ್ಞಾನವೂ ಹಾಗೆ, ತಪ್ಪು ತಿಳುವಳಿಕೆಯೂ ಹಾಗೆ, ಇರೋ ತನಕ ಗೊತ್ತಾಗಲ್ಲ, ಅನರ್ಥ ಆದ್ಮೇಲೆ ಓ ತಪ್ಪು ತಿಳ್ಕೊಂಡೆ ಗೊತ್ತಾಗ. ಈಗ ಸಂಶಯ ಜ್ಞಾನ ವಿಪರೀತ ಜ್ಞಾನ ಪ್ರಪಂಚದಲ್ಲೇ ಅನರ್ಥಕರ,
ಅದಕ್ಕೆ ಸರ್ವತ್ರ ಅಂತ ಹೇಳಿದ್ ಯಾತಕ್ಕೆ ಅಂದ್ರೆ ಮನುಷ್ಯನ ಎಲ್ಲಾ ಕಡೆಯಲ್ಲೂ ಒಂದು ಅರ್ಥಕರ. ಇನ್ನು ಪರಮಾತ್ಮನ ವಿಷಯದಲ್ಲಿ ನಮ್ಮ ಸ್ವರೂಪ ವಿಷಯದಲ್ಲಿ ಸಂಶಯ ವಿಪರೀತ ಇದ್ರೆ ಬದುಕ್ತಾನ ಅವನ ಯಾವಾಗಲೂ ಅನರ್ಥವ. ಸರ್ವ ಅನರ್ಥ ಯಾವುದು? ಅತ್ಯಂತ ಪ್ರೇಮಾಸ್ಪದನಾದ ಆತ್ಮನದಲ್ಲಿ ಸಂಶಯ, ಆ ಆತ್ಮನಲ್ಲಿ ವಿಪರೀತ ಜ್ಞಾನ ಉಂಟನಾ? ಏವಂ ಆಚಾರ್ಯೇಣ ವಿಚಾಲ್ಯಮಾನೋಪಿ ಶಿಷ್ಯೋ ನಚಚಾಲ. ಇಷ್ಟೆಲ್ಲ ಆಚಾರ್ಯರು ಅಲುಗಾಡಿಸಿದ್ರು ತಪ್ಪಾಗ್ಲಿ ಅಂತ, ತಪ್ಪಿಸ್ಬೇಕು ಅಂತ ಆ ಶಿಷ್ಯ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟೇನೆ ಪರಮಾತ್ಮ ಸ್ವರೂಪದಲ್ಲಿ. ಅವನು ಅಲುಗಾಡ್ಲಿಲ್ಲ. ಏನಪ್ಪಾ ತಿಳ್ಕೊಂಡಿದ್ದೀನಿ ಅಂತೀಯೋ, ತಿಳ್ಕೊಂಡಿಲ್ಲ ಅಂತೀಯೋ, ಏನ್ ಹೇಳು ಅಂತ ಹೇಳ್ದ. ತಿಳ್ಕೊಂಡಿಲ್ಲ ಅನ್ನೋದಿಲ್ಲ, ತಿಳ್ಕೊಂಡಿದ್ದೀನಿ ಅಂತಿಲ್ಲ, ಎರಡೆರಡು ಕಡೆಯಿಂದ ಹೇಳ್ದ. ತಿಳ್ಕೊಂಡಿದ್ದೀನಿ ಆದ್ರೆ ತಿಳ್ಕೊಂಡಿಲ್ಲ ಅಂತಲ್ಲ, ತಿಳ್ಕೊಂಡಿಲ್ಲ ಅದು ತಿಳ್ಕೊಂಡಿದ್ದ ಎಲ್ಲ ಹೇಳ್ದ. ಯಾಕೆ ಶಿಷ್ಯನಿಗೆ ಆ ಗ್ಯಾರಂಟಿ ಬಂತು ಅಂದ್ರೆ, ಅನ್ಯದೇವ ತದ್ ವಿಧಿತಾದ್ ಅಥವಾ ವಿಧಿತಾದ ಅಧೀತಿ ಆಚಾರ್ಯೋಕ್ತ ಆಗಮ ಸಂಪ್ರದಾಯ ಬಲಾತ್. ಆಚಾರ್ಯರಿಂದ ಕೇಳ್ದ ಅಂತ ಗುರುಗಳು, ಅದು ಒಳ್ಳೆಯ ಅಧ್ಯಾರೋಪಾಪವಾದ ಆಗಮ, ಆ ಸಂಪ್ರದಾಯದ ಬಲದಿಂದ ಅರ್ಥ ಆಗುತ್ತೆ. ಓ ಇದೇ ಸ್ವರೂಪ ಆಚಾರ್ಯರು ಹೇಳಿದಂತಹ ಆಗಮ ಅಂದ್ರೆ ಯಾವುದು? ಅಧ್ಯಾರೋಪಾಪವಾದ ಸಂಪ್ರದಾಯ ಇದೆಯಲ್ಲ ಅದೇ ಆಗಮ, ಅದರ ಬಲದಿಂದ ತಿಳ್ಕೊಂಬಿಟ್ಟ. ಏನಿದೆ ಅಲ್ಲೇ ಕನ್ನಡ ಆಗಮನಕ ಆಗಮ ಸಂಪ್ರದಾಯದ ಬಲದಿತ್ತು, ಬಲವೂ ಇತ್ತು. ಏನು ಹೇಳಿಲ್ವಾ ಬಾಬಾ ಸ್ವಾಮಿ ಟಿಪ್ಪಣಿ? ಅದಕ್ಕೆ ನೋಡಿದೆ ಆಗಮ ಸಂಪ್ರದಾಯ ಏನಿರ್ತದೆ ಏನೋ ಹೇಳಲಿಲ್ಲ. ಆಚಾರ್ಯರು ಹೇಳಿಕೊಟ್ಟಿದ್ದ ಆಗಮ ಸಂಪ್ರದಾಯದ ಬಲವಿತ್ತು, ಹೆಚ್ಚಿನ ಬಲವೂ ಇತ್ತು. ಉಪಪತ್ತಿ ಅನುಭವ ಬಲಾಚ, ಉಪಪತ್ತಿ ಅಂದ್ರೆ ಅದಕ್ಕೆ ಸರಿಯಾದಂತಹ ಯುಕ್ತಿ, ಅನುಭವವನ್ನು ಜೋಡಿಸೋ ಕ್ರಮ, ಅನುಭವ ಆತ್ಮನಿಷ್ಠವಾದ ಅನುಭವ ಎಲ್ಲವೂ ಇದ್ರಿಂದ ಅಲುಗಾಡ್ಲಿಲ್ಲ. ಎಷ್ಟು ಅಲುಗಾಡಿಸಿದ್ರು ಅಲುಗಾಡ್ಲಿಲ್ಲ. ಜಗರ್ಜಚ, ಗುಡುಗು ಬಿಟ್ಟ ಅವನು ಶಿಷ್ಯ. ಗುರುಗಳೇ ಗೊತ್ತಿಲ್ಲ ಅಂತೀರಲ್ಲ, ಗೊತ್ತಿಲ್ಲ ಅನ್ನೋದಿಲ್ಲ, ಗೊತ್ತಿದೆ ಅನ್ನೋದಿಲ್ಲ, ಗುಡುಗು ಬಿಟ್ಟ. ಬ್ರಹ್ಮ ವಿದ್ಯಾಯಾಮ್ ದೃಢ ನಿಶ್ಚಯತಾಂ ದರ್ಶಯನ್ನಾತ್ಮನ. ಬ್ರಹ್ಮವಿದ್ಯೆಯಲ್ಲಿ ಬಹಳ ಗಟ್ಟಿಯಾದ ಜ್ಞಾನ ಇದೆ, ಹೊರಗಡೆ ಎಲ್ಲ ಸಂಶಯ ಜ್ಞಾನವೇ. ಏನಾದ್ರೂ ಹೇಳಿ, ಬೆಳಕು ಬೆಳಕ ಬೆಳಕಿನ ರೂಪವ ವಸ್ತು ರೂಪ ಅಂದ್ರೆ ಯಾವ ಜೀವ ಬಗೆಹರಿಯಲ್ಲ. ಪ್ರಪಂಚ ಜ್ಞಾನ ಯಾವಾಗಲೂ ಅರೆಬರೆ ಜ್ಞಾನ, ಅಲ್ಪ ಜ್ಞಾನ, ಅನರ್ಥಕರ ಜ್ಞಾನ, ಸಂಶಯ ಜ್ಞಾನ, ಒಂದು ಕರೆಕ್ಟ್ ಆಗಿ ಗೊತ್ತಾಗಲ್ಲ. ಅಣುಗಳಿಗೆ ಅವಯವವಿದ್ದು ಸೇರುತ್ತದೋ, ಅವಯವವಿಲ್ಲದೆ ಸೇರುತ್ತೋ, ಅವಯವವಿದ್ರೆ ಅಣು ಯಾಕೆ ನಾಶವಾಗಲ್ಲ, ಅವಯವಿಲ್ಲದೆ ಹೋದ್ರೆ ಸೇರಿದ್ರೆ ಹ್ಯಾಕ್ ದಪ್ಪ ಆಗತ್ತೆ, ಅದರ ತೊಳಸಂಬಟ್ಟೆ ಒಂದು ಸರಿ ಆಗಲ್ಲ. ತುಂಡಾಗಿದ್ದಲ್ಲ ಹುಟ್ಟಿರ್ಬೇಕು ಅಂದ್ರೆ ಮೂರು ವಸ್ತು ಇದೆ ಅಂದ್ರೆ ಎಲ್ಲ ವಸ್ತುವು ತುಂಡು ತುಂಡಾಗಿದ್ರೆ ಅದು ಹುಟ್ಟಬೇಕಲ್ಲ. ಆಯ್ತು, ಇನ್ನು ಅದಕ್ಕೆ ಗತಿ ಇಲ್ಲ. ಹೀಗೆ ಪ್ರಪಂಚದ ಅಷ್ಟೂ ವಿಷಯಗಳು ನೀವು ಒಳಗೊಳಗೆ ಹೋದ ಹಾಗೆ ಒಂದು ನಿರ್ಣಯ ಇದೆ. ಕಾಲ ಅಂದ್ರೇನು, ದೇಶ ಅಂದ್ರೇನು, ಅವಸ್ಥೆ ಅಂದ್ರೇನು, ಎಲ್ಲ ತಲೆ ಕೆಡಿಸ್ಬಿಡ್ತಾ ಇದ್ರು. ಸ್ವಾಮಿ ಏನು ಬೇಡ, ಅನುಭವಕ್ಕೆ ಹತ್ರ ಇರೋದನ್ನ ಸುಲಭವಾಗಿ ತಿಳ್ಕೊಳ್ಬೇಕಾದದ್ದನ್ನು ತಿಳ್ಕೊಂಬೇಡ. ಇನ್ನು ಇನ್ನೊಬ್ಬರ ಮನಸ್ಸಿದೆಯಲ್ಲ, ಅದು ಕ್ಷಣ ಕ್ಷಣಕ್ಕೊಂದು, ಕ್ಷಣೇ ಚಿತ್ತಂ ಕ್ಷಣೇ ಪಿತ್ತಂ, ಅದ ಕೆಳಕ್ಕೊಂದು ಅವ್ರ ಮನಸ್ಸು ಅವ್ರ ಹಾಗೆ ಅಂತ ಅವತ್ತು ತಿಳ್ಕೊಂಡು ಇನ್ನೊಂದು ದಿವಸ ಹೀಗೆ. ಹತ್ರ ಇದ್ದವರೇ ಅರ್ಥ ಆಗಲ್ಲ, ಇನ್ನು ದೂರ ಇದ್ದವರಂತೂ ಗೊತ್ತೂ ಆಗಲ್ಲ. ಆದ್ರಿಂದ ಪ್ರಪಂಚದ ವಿಷಯದಲ್ಲಿ ತಿಳ್ಕೊಳ್ಳೋ ಅಪೇಕ್ಷೆ ಪ್ರಯತ್ನ ಎರಡು ಬಿಟ್ಟು ಹಾಕ್ಬೇಕು. ತಿಳ್ಕೊಳಕ್ ಆಗಲ್ಲ, ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಲೋಬಾರದು, ಅದನ್ನು ಬಿಟ್ಟು ಹಾಕಿ ಆತ್ಮನೇ ತಿಳ್ಕೊ. ಕಥಮಿತಿ ಉಚ್ಯತೆ, ಹೇಗೆ ಗುಡುಗದ ಅಂತ ಹೇಳ್ತೀವಿ. ಆಯ್ತು, ಇನ್ನೂ ಆಗಿಲ್ಲ. ಯೋ ಯಃ ಕಶ್ಚಿತ್ ನಃ ಅಸ್ಮಾಕಂ ಮಧ್ಯೆ, ಸಬ್ರಹ್ಮಚಾರಿಣಾಂ ಮಧ್ಯೆ. ಯಾಕೆ ಮಧ್ಯೆ ಹಾಕಿದ್ರು, ಯಾಕೆ ಮಧ್ಯೆ ಹಾಕಿದ್ರು? ನಿರ್ಧಾರಣೆ ಷಷ್ಠಿ ಯತಶ್ಚ ನಿರ್ಧಾರಣ ಅಂತ ಗೊತ್ತಾಗ್ಲಿ ಅಂತ. ತೇಷಾಂ ಜ್ಞಾನೀ ನಿತ್ಯ ಯುಕ್ತ ತೇಷಾಂ ಇತಿ ನಿರ್ಧಾರಣೆ ಷಷ್ಠಿ. ಅವರಲ್ಲಿ ಅವ್ರ ಪೈಕಿ ತದು ಉಕ್ತಂ ವಚನಂ ತತ್ವತೋ ವೇದ ಸಹ ತದ್ ಬ್ರಹ್ಮ ವೇದ. ನಾನು ಇದುವರೆಗೆ ಹೇಳಿದ್ನಲ್ಲ ಇದೇ ತರಹ, ಈ ನನ್ನ ಬ್ರಹ್ಮಚಾರಿಗಳಿದಾರಲ್ಲ ಸಬ್ರಹ್ಮಚಾರಿಣ, ಏಕ ಬ್ರಹ್ಮ ವ್ರತಾಚಾರಾಃ ಮಿಥಃ ಸಬ್ರಹ್ಮಚಾರಿಣ ಸತೀರ್ಥ್ಯ ಸ್ವೇಕ ಗುರವಃ. ಏನು ವ್ಯತ್ಯಾಸ ಅಂತ ಕೇಳಿದರು.
ಏಕಬ್ರಹ್ಮ ವ್ರತಾಚಾರಾಃ ಮಿಥಸ್ಸ ಬ್ರಹ್ಮಚಾರಿಣಃ ಸತೀರ್ಥ್ಯಾಸ್ತ್ವೇಕ ಗುರವಃ. ಮೊದಲನೇ ವಾಕ್ಯ ಅರ್ಥ ಆಗಿಲ್ಲ. ಒಟ್ಟಿಗೆ ಒಂದೇ ಬ್ರಹ್ಮಚರ್ಯದಲ್ಲಿ ಮಾಡೋ ಪ್ರಾಜಾಪತ್ಯ ಸ್ವಾಮಿ ಆಗಲಿ ಏನಾದ್ರೂ ಆಗ್ಲಿ ಗುರುಗಳ ಹತ್ರ ಒಟ್ಟಿಗೆ ಇದ್ದವರಲ್ಲೂ ಮಿಥಃ ಸಬ್ರಹ್ಮಚಾರಿಣಃ. ಮಿಥಃ ಅಂದ್ರೆ ಪರಸ್ಪರಂ, ಒಂದೇ ಕಾಲದಲ್ಲಿ ಒಂದೇ ಗುರು ಅಂದ್ರೆ ಗುರು ಕಾಲದಲ್ಲಿ. ಹೌದು, ಸತೀರ್ಥರ ಅರ್ಥ ಬೇರೆ, ಸಬ್ರಹ್ಮಚಾರಿ ಅರ್ಥ ಬೇರೆ. ಹೌದು, ಸತೀರ್ಥಂಗ ಸತೀರ್ಥನ ಸಬ್ರಹ್ಮಚಾರ್ಯ ಕೂಡ ಸಬ್ರಹ್ಮಚಾರ್ಯನ ಒಟ್ಟಿಗೆ ಅಧ್ಯಯನ ಮಾಡಿದಾಗ ಸತೀರ್ಥ ಒಂದೇ ಗುರುವಿನ ಹತ್ರ ಕಲ್ತ್ರೆ ಏನಮ್ಮ ಆನವಂಶಿ ಕೋಣನ ಹಂಬ ಅಂಡ ಎಲ್ಲಿದ್ವಿ? ಬ್ರಹ್ಮಚಾರಿಗಳ ಮಧ್ಯದಲ್ಲಿ ನಾನು ಹೇಳಿದ ಮಾತಿದೆಯಲ್ಲ, ನಾಹಮನ್ಯೇ ಸುವೇದೇತಿ ನೂನ ವೇದೇತಿ ವೇದ ಚ, ಆ ಮಾತನ್ನ ತತ್ವತೋ ಯೋ ವೇದ, ತತ್ವತೋ ವೇದ, ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿಯನೋ ಅವನೇ ಬ್ರಹ್ಮ ಅಂತ ತಿಳ್ಕೊತಾರೆ, ಅವನಿಗೆ ಬ್ರಹ್ಮ ಅರ್ಥವಾಗೋದು. ನಾನ್ ತಿಳಿದ ಹಾಗೆ ತಿಳ್ಕೊತಾನೆ, ನಾನ್ ತಿಳಿದ ನಾನು ಹೇಳಿದ ಹಾಗೆ ಹೇಳ್ತಾನಲ್ಲ ಅವನೇ ಮಾಡ್ತಾನೆ. ಕಿಂ ಪುನಸ್ತದ್ವಚನಂ ಇತ್ಯತಃ, ಏನು ನಾನು ಹೇಳಿದಂತಹ ಮಾತು ಯಾವುದು, ಅದು ಏನರ್ಥ ಅಂದ್ರೆ ನೋನ ವೇದೇತಿ ವೇದ ಚ, ನಾನ್ ಗೊತ್ತಿಲ್ಲ ಅನ್ನೋದಿಲ್ಲ, ಗೊತ್ತಿದೆ ಅನ್ನೋದಲ್ಲ, ಗೊತ್ತಿದೆ ಅನ್ನೋದು ಇಲ್ಲ ಅಂತ ಹೇಳಿದ್ದ. ಅದೇ ಈಗ ಭಾಷ್ಯಕಾರ ಬರೀತಾರೆ, ಯದೇವ ಅನ್ಯದೇವ ತದ್ವಿದಿತ ರಥೋ ವಿದಿತ ರಥಿ ಇತ್ಯುಕ್ತಂ, ತದೇವ ವಸ್ತು ಅನುಮಾನಾನುಭವಾಭ್ಯಾಂ ಸಂಯೋಜ್ಯ ನಿಶ್ಚಿತಂ ವಾಕ್ಯಾಂತರೇಣ ನೋನ ವೇದೇತಿ ವೇದ ಚ ಇತ್ಯವೋಚತ್. ಈಗ ಮೊದಲು ಗುರುಗಳು ಅನ್ಯದೇವ ತದ್ವಿದಿತ ರಥೋ ಅಥೋ ವಿದಿತ ರಥಿ ಇತಿ ಯಾವುದನ್ನು ಉಪದೇಶ ಕೊಟ್ಟರೋ ಆ ಪರಬ್ರಹ್ಮವನ್ನೇ ಅನುಭವದಿಂದಲೂ ಯುಕ್ತಿಯಿಂದಲೂ ಜೋಡಿಸಿ ಬುದ್ಧಿಯಲ್ಲಿ ನಿಶ್ಚಯ ಮಾಡಿ ಅದನ್ನೇ ಬೇರೆ ಮಾತಿಂದ ಹೇಳಿದ್ದಾನೆ. ನೋನ ವೇದೇತಿ ವೇದ ಚ ಅಂದ್ರೆ ಇದು ವೇದ ಚ ಅಂದ್ರೆ ವ್ಯಾಕೃತಾದ ಅನ್ಯ ನಾ ವ್ಯಾಕೃತಾದ ಅನ್ಯತ ಅವ್ಯಾಕೃತಾದ ಅನ್ಯತ ಅನ್ಯದೇವ ವಿದಿತಾ ರಥೋ ವಿದಿತಾ ರಥಿ ಇದೆಯಲ್ಲ ಅದನ್ನೇ ನೋನ ವೇದೇತಿ ವೇದ ಚ ಅಂತ ಶಿಷ್ಯ ಹೇಳಿದ್ದು, ಬೇರೆ ಅಲ್ಲ. ಮೊದಲು ಹೇಳಿದ್ದನ್ನ ಶಿಷ್ಯ ಅನುಭವ ಆಹಮನ್ಯ ಸುವೇದೇತಿ ಒಂದು, ನೋನ ವೇದ ಎರಡು, ವೇದ ಮೂರು, ವೇದ ಮೂರು ನವೇದ ನಾಲ್ಕು, ನಾಲ್ಕು ವಾಕ್ಯ ಹೇಳಿದ್ದಾರೆ. ಸುಷ್ಮಾ ತೊಳಸಂ ಬಟ್ಟೆ ಅಲ್ಲ ಒಂದೊಂದು ವಾಕ್ಯದಲ್ಲಿ ಏಕೇನ ಅಂಶೇನ ಏಕಂ ಅಂಶ ಮಪೋಹತಿ, ನಾನು ಚೆನ್ನಾಗಿ ತಿಳಿದಿದ್ದೀನಿ ಅನ್ನೋದು ಪ್ರಮಾತೃ ಪ್ರಮಾಣ ಪ್ರಮೇಯ ವಿಷಯದಲ್ಲಿ ಆಗತ್ತೆ, ಆ ತರ ಅಲ್ಲ. ಆಮೇಲೆ ನೂನ ವೇದೇತಿ ಅನ್ನೋದ್ರೆ ಅದೇ ತರ ಗೊತ್ತಿಲ್ಲ ಅನ್ನೋದಾಗತ್ತಲ್ಲ ಪ್ರಮಾತೃ, ನಂಗೆ ಗೊತ್ತಿಲ್ಲ ಅಂದ್ರೆ ಪ್ರಮಾತೃ ಪ್ರಮಾಣ ಇಟ್ಕೊಂಡು ಪ್ರಮೇಯ ಗೊತ್ತಾಗಿಲ್ಲ ಅಂದ್ರೆ ನೂನ ವೇದ ಆಯ್ತು, ಅಲ್ಲಿಗೆ ಎರಡಾಯ್ತು. ವೇದ ಅಂದ್ರೆ ತಿಳಿದಿದ್ದೀನಿ, ಇಂದ ತಿಳಿದಿದ್ದೀನಿ ಕೂಡಲೇ ಓಹೋ ಈ ರೀತಿ ವಿಷಯವಾಗಿ ತಿಳಿದೀನಿ ಮಾಡ್ಕೊಂಡ್ರೆ ನವೇದ. ನವೇದ ಬೇಡಪ್ಪ, ಅದ ಅರ್ಥ ಬೇರೆ, ಅದರ ಅರ್ಥ ಬೇರೆ, ಇದರ ಅರ್ಥ ಬೇರೆ. ನಿಷೇಧ ವಾಕ್ಯದ ಅಪವಾದ ಅರ್ಥ ಭಿನ್ನವಾದ್ರೆ ಭಿನ್ನ ಅಪವಾದ, ಅಲ್ಲಿ ಪ್ರಮಾತೃ ಪ್ರಮೇಣ ಪ್ರಮೇಯ ಇಲ್ಲ ಅಂತ, ಇಲ್ಲಿ ತಿಳಿದಿದ್ದೀನಿ ಅನ್ನೋದ್ರಲ್ಲಿ ಈ ತರ ಅಲ್ಲ ಅಂತ. ಅಲ್ಲಪ್ಪ ತಿಳಿದಿದ್ದೇನೆ ಅನ್ನೋದು ಅಹಂಕಾರ ಅಹಂಕಾರವೂ ಉಳಿದಿಲ್ಲ ಅಂತ ಆಯ್ತು. ಒಟ್ಟು ತಾತ್ಪರ್ಯ ಕೊನೆಯಲ್ಲಿ ಎಲ್ಲ ಒಂದೇ ಅಧ್ಯಾಸ ಹೋಯ್ತು ಅಂದ್ರೆ ಇಂದ ಇಲ್ಲ 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 ಬೇಕು. ಆಚಾರ್ಯ ಬುದ್ಧಿ ಸಂವಾದ ಅರ್ಥಂ ಮಂದ ಬುದ್ಧಿ ಗ್ರಹಣ ವ್ಯಪೋಹಾರ್ಥಂಚ, ಆಚಾರ್ಯರು ಹೇಳಿದಂತಹ ಉಪದೇಶಕ್ಕೆ ತನ್ನ ಅನುಭವ ಸಂವಾದ ಅಂದ್ರೆ ಸರಿಯಾಗಿ ಕೂಡ್ಕೊಂಡಿದೆ. ಆಚಾರ್ಯ ಏನು ಉಪದೇಶ ಕೊಟ್ಟರೋ ನಾನು ಏನು ಅನುಭವ ಹೇಳಿದ್ನೋ ಅದೆರಡು ಒಂದೇನಕ್ಕೋಸ್ಕರವಾಗಿ ಆಚಾರ್ಯರು ಅನ್ಯದೇವ ತದ್ವಿದಿತ ರಥೋ ವಿದಿತ ರಥಿ ಹೇಳಿದ್ದನ್ನೇ ಪುನಃ ಇಲ್ಲಿ ನೋನ ವೇದೇತಿ ವೇದ ಚ ಅಂತ ಹೇಳಿದ್ದಾನೆ. ಆಮೇಲೆ ಮಂದ ಬುದ್ಧಿ ಗ್ರಹಣ ವ್ಯಪೋತ, ಅತ್ಯಂತ ದಡ್ರಾದವರಿಗೆ ಗೊತ್ತಾಗೋದಿಲ್ಲ ಅಂತ, ಮಂದ ಬುದ್ಧಿ ಗ್ರಹಣಕ್ಕೆ ಸುಲಭವಾಗಿ ಅರ್ಥವಾಗಲ್ಲ ಅನ್ನೋಕ್ಕೋಸ್ಕರ ಹೇಳಿದ.
तथा गर्जित उपपन्नम भवति योनस्तद्वेद तद्वेद इति और अदक्के गुड़गद यार ना तिल्कोंडे गोत्तागोदु अंत हेळिद्दो हीगे शिष्यनादवनु तिल्कोंडिद्दु ಗುರುಗಳು ಉಪದೇಶ ಕೊಟ್ಟಿದ್ದು ಎರಡೂ ಪರಿಪೂರ್ಣವಾಯಿತು. ಈಗ ಗುರು ಶಿಷ್ಯರ ಸಂಪ್ರದಾಯ ಹೊರಗೆ ಬಂದು ಶ್ರುತಿ ಹೇಳುತ್ತೆ ಶಿಷ್ಯಾಚಾರ್ಯ ಸಂವಾದ ಪ್ರತಿನಿವೃತ್ಯ ಅದೇ ಮತ ಸ್ವೇನ ರೂಪೇಣ ಶ್ರುತಿ ಸಮಸ್ತ ಸಂವಾದಾರ್ಥ ಸಂವಾದ ನಿವೃತ್ತ ನಿವೃತ್ತಂ ಅರ್ಥಮೇವ ಸಮಸ್ತ ಸಂವಾದ ಬೋಧಯತಿ ಯಸ್ಯಾಮತಂ ಇತ್ಯಾದಿನಾ. ಇದುವರೆಗೆ ಶಿಷ್ಯಾಚಾರ್ಯರ ಸಂವಾದ, ಗುರುಗಳು ಮೊದಲು ಶಿಷ್ಯ ಪ್ರಶ್ನೆ ಮಾಡಿದ, ಗುರುಗಳು ಉತ್ತರ ಹೇಳಿದ್ರು, ಮತ್ತು ಗುರುಗಳು ದೃಢೀಕರಣ ಮಾಡಿದ್ರು, ಆಮೇಲೆ ಶಿಷ್ಯ ಉತ್ತರ ಹೇಳಿದ, ಅಲ್ಲಿಗೆ ಒಂದು ಶಿಷ್ಯ ಆಚಾರ್ಯ ಸಂವಾದ ಮುಗಿಯಿತು. ಆಗ ಶ್ರುತಿ ಆ ರೂಪವಾಗಿರೋ ಶ್ರುತಿ ವಾಪಸ್ ಹೊರಗೆ ಬಂದು ತಾನೇ ಶ್ರುತಿ ಒಟ್ಟು ಏನು ಹೇಳಿದ್ರು ಇಬ್ಬರು ಶಿಷ್ಯಾಚಾರ್ಯರು ಅಂತೇಳಿ ತನ್ನ ಸಮಸ್ತ ಸಂವಾದ ನಿರ್ವೃತ್ತಮ ಅರ್ಥಂ ಅಟ್ಟೂ ಸಂವಾದದಿಂದ ಒಟ್ಟು ತಾತ್ಪರ್ಯ ಏನು ಉಂಟಾಯಿತೋ ಅದನ್ನು ಶ್ರುತಿ ಪುನಃ ನಮಗೆ ಹೇಳ್ತಾ ಇದೆ. ಶ್ರುತಿ ನೇರಾಗಿ ಉಪದೇಶ ಕೊಡ್ತಾ ಇದೆ ನಮಗೆ. ಮೊದಲು ಗುರುಗಳು ಶಿಷ್ಯರು ಅಂತ ಇಟ್ಕೊಂಡು ಶಿಷ್ಯ ಪ್ರಶ್ನೆ ಮಾಡ್ದ, ಗುರುಗಳು ಉತ್ತರ ಹೇಳಿದ್ರು, ಈಗ ಮತ್ತೆ ಗುರುಗಳು ದೃಢೀಕರಣ ಕೇಳಿದ್ರು, ಶಿಷ್ಯ ಉತ್ತರ ಹೇಳ್ದ ಅಂತೇಳಿ ಎಲ್ಲ ಕಥೆಯಲ್ಲಿ ಹೇಳಿ ಈಗ ಮತ್ತೆ ಹೇಳ್ತಾ ಇದ್ದಾರೆ. ಯಸ್ಯ ಮತಂ ಅನ್ನೋ ಮಂತ್ರ ಶ್ರುತಿಯೇ ನೇರಾಗಿ ನಮಗೆ ಹೇಳ್ತಾ ಇದೆ. ಸಾಕ ಯಸ್ಯ ಮತಂ ತಸ್ಯ ಮತಂ ಮತಂ ಯಸ್ಯ ನ ವೇದಸಃ ಅಜ್ಞಾತಂ ವಿಜಾನತಾಂ ವಿಜ್ಞಾತಮ ವಿಜಾನತಃ. ಪೂರ್ವಾರ್ಧದಲ್ಲಿ ಮತಂ ಅಂದ್ರೆ ವಿನಿತ ವಿನಿತಗಳ ಎರಡು, ಅದರಲ್ಲಿ ಯಾರಿಗೆ ವಿನಿತ ವಿನಿತ ರೂಪವಾಗಿ ತಿಳಿದಿದ್ದೀನಿ ಅಂದ್ರೆ ಅವನಿಗೆ ಅಮತಂ. ಅಮತ ಅಂದ್ರೆ ಮತವಲ್ಲದೆ ಇರೋದು ಅಂದ್ರೆ ವಿನಿತ ವಿನಿತಗಳಿಗಿಂತ ಬೇರೆಯಾದದ್ದು ಅಂತ ಯಾರು ತಿಳ್ಕೊಂಡಿಯಾನೋ ತಸ್ಯ ಮತಂ. ಯಸ್ಯ ಅಮತಂ ಬ್ರಹ್ಮ, ಅಮತಂ ಅಂದ್ರೇನು ವಿನಿತ ವಿನಿತಾಭ್ಯಾಮ್ ಅನ್ಯದಿತಿ ಜ್ಞಾತಂ ತಸ್ಯ ಮತಂ. ಮತಂ ವಿನಿತವಾದ ನಾಮರೂಪಗಳಲ್ಲೇ ಮುಳುಗಿದ್ದಾನೆ ಅಥವಾ ಅವ್ಯಾಕೃತದಲ್ಲೇ ಇದ್ದಾನೆ. ನ ತಸ್ಯ ವೇದ, ಅವನು ಏನು ಲಗಾಟೆ ಹೊಡೆದ್ರು ಗೊತ್ತಾಗಲ್ಲ. ಪ್ರಪಂಚದಲ್ಲೇ ಮುಳುಗಿದವನೋ ಇಷ್ಟೇ ತಿಳ್ಕೊಂಡಿದ್ದೀನಿ ತಿಳ್ಕೊಂಡಿದ್ದೀನಿ ಎಷ್ಟು ತಿಳ್ಕೊಂಡ್ರು ತಿಳ್ಕೊಳ್ಳೋಕ್ಕಾಗಲ್ಲ. ಮತಂ ಯಸ್ಯ ನ ವೇದ ಸಹ, ಇದು ಒಂದರ್ಥ. ಇದು ಹೇಳ್ಬೋದು ಯಾರಿಗೆ ಬ್ರಹ್ಮವು ಗೊತ್ತಾಗುವಂತಹದ್ದಲ್ಲ ಪ್ರಮೇಯವಲ್ಲ ಅನ್ನೋದು ಗೊತ್ತಾಗತ್ತೋ ಅವನಿಗೆ ಗೊತ್ತಾಗೋದು, ಯಾವರಿಗೆ ಪ್ರಮೇಯ ಬಾಯಿ ತಿಳ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿಯಾನೋ ಅವನಿಗೆ ಗೊತ್ತಾಗಿಲ್ಲ. ಆ ಅರ್ಥ ಹೇಳ್ಬೋದು, ನಾನು ಹಿಂದಿನ ಶ್ರುತಿಗೆ ಸಂಬಂಧ ಹೇಳಿದೆ ನೇರ ಹೇಳ್ಬೋದು. ಒಟ್ಟು ವಿಜಾನತಾಂ ಅವಿಜ್ಞಾತಂ ವಿಜ್ಞಾತಂ ಅವಿಜಾನತಾಂ, ತಿಳಿದಿದ್ದೀನಿ ಅನ್ನುವಂಥ ಅಹಂಕಾರದಿಂದ ತಿಳಿದವರಿಗೆ ಅದು ಬ್ರಹ್ಮ ಗೊತ್ತಾಗುವಂತಹದ್ದಲ್ಲ, ಅದೆಲ್ಲ ಪರಿಚ್ಛಿನ್ನ ಭ್ರಮೇವ ಅಂತ ಹೇಳಿದ್ರಲ್ಲ. ತಿಳಿದದ್ದವರೆಲ್ಲರೂ ನಾನು ತಿಳಿದೀನಿ ಅಂದ್ರೆ ಪರಿಚ್ಛಿನ್ನವಾದದ್ದನ್ನೇ ತಿಳಿದವರು. ವಿಜಾನತಾಂ ಅವಿಜ್ಞಾತಂ, ಬ್ರಹ್ಮವನ್ನು ತಿಳಿದಲ್ಲ ಅವಿಜಾನ. ಓ ಹಾಗಾಗ್ಬೇಕಾಯ್ತಲ್ವಾ. ವಿಜಾನತಾಂ ಸರಿಯಾಗಿ ತಿಳಿದವರಿಗೆ ಸರಿ ವಿಜಾನತಾಂ ತಪ್ಪಿಬಿಟ್ಟೆ ನಾ. ವಿಜಾನತಾಂ ಸರಿಯಾಗಿ ತಿಳಿದವರಿಗೆ ಅವಿಜ್ಞಾತಂ ಅಂದ್ರೆ ವಿಷಯವಾಗಿ ತಿಳಿಯೋಕೆ ಬರುವಂತಹದ್ದಲ್ಲ ಅಂತ ಗೊತ್ತಾಗತ್ತೆ. ಅವಿಜಾನತಾಂ ಅಜ್ಞಾನಿಗಳಿಗೆ ವಿಜ್ಞಾತಂ, ತಿಳಿದಿದೆ ತಿಳಿದಿದೆ ಅಂತ ಬರುತ್ತೆ. ಇದೇ ವಿಜಾನತಾಂ ಅನ್ನೋದು ಕರ್ತೃಕ್ ಒಂದು ಕರೆದಿ ನಾ ಬ್ರಹ್ಮರಿಗೆ ಮಾಡಿಬಿಟ್ಟ. ಯಾರೋ ತಿಳಿದಿದ್ದೀನಿ ಅಂತ ವಿಜಾನತಾಂ ಅಂದ್ರೆ ವಿಶೇಷವಾಗಿ ಗೊತ್ತಾಗ್ತಾ ಇರೋ ಬ್ರಹ್ಮ ಅವಿಜ್ಞಾತ. ಅಪ್ಪಡಿ ಅರ್ಥ ಮಾಡ ಅಪ್ಪಡಿ ಆಯ್ಕಲ್ಲ. ವಿಜಾನತಾಂ ಅಂದ್ರೆ ಜ್ಞಾನಿನಾಂ ವಿದುಷಾಂ ಜ್ಞಾನಿನಾಂ ಅವಿಜ್ಞಾತಂ. ಸರಿ, ಅವಿಜಾನತಾಂ ವಿಜ್ಞಾತಂ ಅಜ್ಞಾನಿನಾಂ ವಿಜ್ಞಾತಮಿವ ಭಾತಿ ನದು ವಿಜ್ಞಾತ. ಸಾಕು ಅಲ್ಲ.